ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡೋ ವಿಶೇಷವಾಗಿ ನಾನು ಯಾವ ಯಾವ ಲಗ್ನ ಯಾವ ಯಾವ ರಾಶಿಯವರಿಗೆ ಪ್ರಾಬ್ಲಮ್ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ಹೇಗೆ ಕ್ರಿಯೇಟ್ ಆಗುತ್ತೆ ಏನು ಪರಿಹಾರ ಮಾಡಬೇಕು ಅಥವಾ ಎಲ್ಲಿ ಡಿಸ್ಪ್ಯೂಟ್ ಆಗುತ್ತೆ ಅದರ ಬಗ್ಗೆ ಮಾತಾಡಿದ್ದೇನೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ನಿನ್ನೆ ಕಾರಣಾಂತರದಿಂದ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಕಾರ್ಯಕ್ರಮವನ್ನು ಮುಂದುವರ್ಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಅದನ್ನು ಇವತ್ತು ನಾನು ಮುಂದುವರಿಸ್ತೇನೆ ವಿಶೇಷವಾಗಿ ನಾನು ತುಲಾ ಲಗ್ನದವರಿಗೆ ಹೇಳಿಕೊಟ್ಟಿದ್ದೇನೆ ಇನ್ನು ಮುಂದೆ ಬರುವಂಥದ್ದು ವೃಷ್ಟಿಕ ಓಕೆನಾ ಈಗ ತುಲಾ ಲಗ್ನ ನಿನ್ನೆ ಯಾರೆಲ್ಲ ಕೇಳಿಸಿಕೊಂಡಿಲ್ಲ ಅದನ್ನು ಮತ್ತೆ ರಿಪೀಟ್ ಮಾಡ್ತೇನೆ ತುಲಾ ಲಗ್ನ ತುಲಾ ರಾಶಿಯವರಿಗೆ ರೈಟಾ ತುಲಾ ಲಗ್ನ ತುಲಾ ರಾಶಿಯವರಿಗೆ ಎಲ್ಲಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇವರಿಗೆ ಹನ್ನೆರಡು ಮಿನಿಟ್ ಟ್ವೆಲ್ ಟ್ವೆಲ್ತ್ ಇದೆ ರೈಟ್ ತಾನೇ ಹೋ ಹಾಗಾದರೆ ಎಲ್ಲೊಂದು ಕಡೆ ಆ ಟ್ವೆಲ್ತ್ ಹೌಸಲ್ಲಿ ನಿಮ್ಮ ಖರ್ಚು ವೆಚ್ಚಗಳು ಅಲ್ವಾ ಟ್ವೆಲ್ತ್ ಹೌಸ್ ನಿಮ್ಮ ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಬೆಡ್ರೂಮ್ಗೆ ಸಂಬಂಧಪಟ್ಟಂತೆ ಬೆಡ್ರೂಮ್ ಲೈಫ್ಗೆ ಸಂಬಂಧಪಟ್ಟಂತೆ ತೀರ್ಥಕ್ಷೇತ್ರ ಯಾತ್ರೆಗೆ ಸಂಬಂಧಪಟ್ಟಂತೆ ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಡೀಪ್ ನಿದ್ದೆ ಅಂದರೆ ಡೆಪ್ತ್ ಲೆವೆಲಲ್ಲಿ ನೀವೇ ನಿದ್ದೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆ ಮೆಡಿಟೇಷನ್ಗೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ವಿದೇಶಿ ಲ್ಯಾಂಡ್ ಅಂದರೆ ಫಾರಿನ್ ಟೂರ್ಗೆ ಸಂಬಂಧಪಟ್ಟಂತೆ ಫಾರಿನ್ನಲ್ಲಿ ನೆಲೆಸುವುದಕ್ಕೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ತಂದೆಯ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಹಾಸ್ಪಿಟಲ್ ಹಾಸ್ಪಿಟಲೈಸ್ ಆಗುವಂಥದ್ದು ಅಂದರೆ ನೀವು ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಜೈಲು ಅದಕ್ಕೆ ಸಂಬಂಧಪಟ್ಟಂತೆ ಆನಂತರ ನೀವು ಎಲ್ಲವನ್ನು ಬಿಟ್ಟು ಸನ್ಯಾಸ ಸ್ವೀಕಾರ ಮಾಡುವುದು ಅದಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡನೇ ಮನೆ ಕೆಲಸ ಮಾಡ್ತಾರೆ ರೈಟ್ ಓಕೆನಾ ಹಾಗಾದರೆ ನಿಮಗೆ ಪ್ರಾಬ್ಲಮ್ ಅಂದರೆ ಅಲ್ಲಿಂದಲೇ ಎಲ್ಲ ಪ್ರಾಬ್ಲಮ್ ಬರುತ್ತೆ ಕೆಲವರಿಗೆಲ್ಲ ವಿದೇಶ ಪ್ರಯಾಣದಲ್ಲಿ ಪ್ರಾಬ್ಲಮ್ ಬರ್ಬೋದು ಇನ್ನು ಕೆಲವರಿಗೆ ಬೆಡ್ರೂಮ್ ಬೆಡ್ ಡಿಸ್ಟರ್ಬೆನ್ಸ್ ಆಗ್ಬೋದು ಇನ್ನು ಕೆಲವರಿಗೆ ಟ್ರಾವೆಲಿಂಗ್ ಮಾಡುವಾಗ ಅನಾರೋಗ್ಯ ಕಾಡ್ಬೋದು ಇನ್ನು ಕೆಲವರಿಗೆಲ್ಲ ಮೆಡಿಟೇಷನ್ ಮಾಡಲಿಕ್ಕೆ ಆಗಲಿಕ್ಕೆ ಏನಿಲ್ಲ ಮೆಡಿಟೇಷನ್ ಪ್ರಾಬ್ಲಮ್ ಆಗ್ಬೋದು ನಿದ್ದೆ ಬರದೇ ಹೋಗ್ಬೋದು ಇಂಥದ್ದೆಲ್ಲ ಸಮಸ್ಯೆ ತುಲಾ ಲಗ್ನದವ್ರನ್ನ ಕಾಡುವ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾರೆ ಹಾಗಾದರೆ ತುಲಾ ರಾಶಿಯವರು ಈ ಒಂದು ಸಮಸ್ಯೆ ಬರ್ಬೋದು ಅಥವಾ ಕೆಲವೊಮ್ಮೆ ನಿಮ್ಮ ತಂದೆಯ ಪ್ರಾಪರ್ಟಿ ಓಕೆ ತಂದೆ ಪ್ರಾಪರ್ಟಿ ಮಾಡಿ ಆ ಪ್ರಾಪರ್ಟಿ ಮುಖಾಂತರ ಡಿಸ್ಪ್ಯೂಟ್ ಆಗುವಂಥದ್ದು ಆ ಪ್ರಾಪ ಪಟ್ಟಿ ಮುಖಾಂತರ ನೀವು ತುಂಬಾ ಸಮಸ್ಯೆಗಳನ್ನು ಎದುರಿಸುವಂಥದ್ದು ಇದರಲ್ಲಂತೂ ಇದ್ದೇ ಇರ್ತದೆ ಆನಂತರ ಅನಾರೋಗ್ಯ ಅದು ಬಹಳ ವಿಶೇಷವಾಗಿರುವಂಥದ್ದು ಅನಾರೋಗ್ಯ ಯಾವಾಗಲೂ ನಿಮಗೆ ಆರೋಗ್ಯದ ಸಮಸ್ಯೆ ಬರುವಂಥದ್ದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವಾಗಲೂ ಹಾಸ್ಪಿಟಲೈಸ್ ಆಗುವಂಥದ್ದು ಇಂಥ ಒಂದು ಪರಿಸ್ಥಿತಿ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಅದು ಕೂಡ ಮೇಷರಾಶಿ ಲಗ್ನದವರಿಗೆ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ನಿಮ್ಮ ಜಾತಕದಲ್ಲಿ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ನೀವೇನು ಮಾಡಬೇಕು ನಾನು ಇಷ್ಟೇ ಹೇಳಬಲ್ಲೆ ನಿಮಗೆ ಅಲ್ಲಿ ಅಲ್ಲಿರುವಂಥ ರಾಶಿ ಯಾವುದು ಕನ್ಯಾರಾಶಿ ರಾಶಿ ಬಂದು ಅದು ಬುಧನಿಗೆ ಸಂಬಂಧಪಟ್ಟು ಬುಧ ಬಂದು ಸಣ್ಣ ಮಕ್ಕಳು ಹಾಗಾದರೆ ಸಣ್ಣ ಮಕ್ಕಳಿಗೆ ಉಡುಪುಗಳನ್ನು ಕೊಡಿ ಅಂತ ಹೇಳ್ತೇನೆ ಆಲ್ರೆಡಿ ನಿನ್ನೆ ಕೂಡ ಹೇಳಿದ್ದೇನೆ ಇದನ್ನು ಸಣ್ಣ ಮಕ್ಕಳಿಗೆ ಉಡುಪುಗಳನ್ನು ಕೊಡೋದು ಒಳ ಉಡುಪು ಕೊಡ್ತೀರಾ ಪರವಾಗಿಲ್ಲ ನೀವು ಅವರಿಗೆ ಬಟ್ಟೆ ಡ್ರೆಸ್ ತೆಗೆದುಕೊಡ್ತೀರಾ ಪರವಾಗಿಲ್ಲ ನೀವೇನಾದರೂ ಕೂಡ ಸಣ್ಣ ಮಕ್ಕಳಿಗೆ ಉಡುಪುಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದನ್ನು ತಿಂಗಳಲ್ಲಿ ಒಮ್ಮೆ ಮಾಡಿ ಅಥವಾ ವರ್ಷಕ್ಕೆ ಒಂದು ಎರಡು ಮೂರು ಬಾರಿ ಮಾಡಿ ಏನಾದರೂ ಮಾಡಿ ಬಟ್ ಒಳ್ಳೆ ಬ್ರ್ಯಾಂಡೆಡ್ ಉಡುಪುಗಳನ್ನು ತೆಗೆಸಿಕೊಡಿ ಅವ್ರಿಗೆ ಆನಂತರ ಅದು ಎಲ್ಲಿ ಸಣ್ಣ ಮಕ್ಕಳು ಈಗ ಅನಾಥಾಶ್ರಮದಲ್ಲಿರ್ತಾರೆ ಅವ್ರಿಗೇನೋ ಅಲ್ಲಿ ಸಹಾಯ ಬೇಕಾಗುತ್ತೆ ಅಂಥ ಕಡೆ ಹೋಗಿ ನೀವು ಇದನ್ನು ದಾನ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಇದನ್ನು ಮಾಡಿದಾಗ ಖಂಡಿತ ಒಂದು ಒಂದೊಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನಿಮಗೆ ಅದರ ಜೊತೆಗೆ ನೆನ್ಪಿಟ್ಕೊಳ್ಳಿ ಏನಾಗುತ್ತೆ ನೋಡಿ ಜಾತಕದಲ್ಲಿ ಏನಾಗುತ್ತೆ ಟ್ವೆಲ್ತ್ ಹೌಸ್ ಇದೆ ಎಲ್ರಿಗೂ ಕೂಡ ಓಕೆನಾ ಜನರಲ್ಲಾಗಿ ಟ್ವೆಲ್ ಹೌಸ್ ಇದೆ ಅದು ಯಾವತ್ತಿದ್ರೂ ಕೂಡ ನೀವು ಕೊಡುವಂಥದ್ದು ಓಕೆನಾ ಕೊಡುವ ಭಾವನೆ ಟ್ವೆಲ್ತ್ ಹೌಸ್ ನಿಮಗೆ ಕೊಡಲೇ ಬೇಕಾಗುತ್ತೆ ಯಾಕಂದರೆ ನೀವು ಯಾವಾಗ ಇಲ್ಲಲ್ವಾ ಯಾವಾಗ ದಾನ ಮಾಡಲ್ಲ ಧರ್ಮ ಮಾಡಲ್ಲ ಯಾರಿಗೂ ಏನು ಕೊಡೋದಿಲ್ಲ ಅನಾಥಾಶ್ರಮಕ್ಕೂ ಏನು ಕೊಡಲ್ಲ ಸೊ ಯಾವುದಾದ್ರೂ ನೀಡಿ ಪೀಪಲ್ಸ್ಗೆ ಏನಾದರೂ ನೀವು ಕೊಡೋದಿಲ್ಲ ಅಂದಾಗ ಟ್ವೆಲ್ತ್ ಹೌಸ್ ಏನುಂಟು ಟ್ವೆಲ್ತ್ ಹೌಸ್ ಏನುಂಟು ಅದು ನೀವು ಕೊಡಲೇಬೇಕಾದಂಥ ಅನಿವಾರ್ಯತೆ ಇರುವಾಗ ಅದೇನು ಮಾಡುತ್ತೆ ಡೆಸ್ಟಿನಿ ಏನು ಮಾಡುತ್ತೆ ನಿಮ್ಮ ಭಾಗ್ಯ ಏನು ಮಾಡೋದು ಅದನ್ನು ಕೊಡಿಸ್ತದೆ ನಿಮ್ಮ ಪಾಲಿಂದ ನಿಮ್ಮ ಕೈಯಿಂದ ಬೇರೆಯವ್ರಿಗೆ ಕೊಡಿಸ್ತದೆ ಅದು ಹೇಗೆ ಕೊಡಿಸ್ತದೆ ಅಥವಾ ನಿಮಗೆ ಬಿಮಾರ್ ಆ ಅನಾರೋಗ್ಯ ಕ್ರಿಯೇಟ್ ಮಾಡುತ್ತೆ ಹಾಸ್ಪಿಟಲಿಗೆ ಕಳ್ಸಿಕೊಡುತ್ತೆ ಅಲ್ಲಿಂದೆಲ್ಲ ಕೊಡ್ತಾ 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 ಹೋಗಬೇಕು ಇದದೆಲ್ಲ ಖಾಲಿಯಾಗುತ್ತೆ ನೀವು ಯಾವತ್ತೂ ಅದನ್ನು ಕನಸು ಮನಸ್ಸಿನಲ್ಲಿ ಕೂಡ ಎಣಿಸಬೇಡಿ ನೀವೇನು ಜಮಾ ಮಾಡಿಟ್ಟಿದ್ದೀರಾ ನಾಳೆಗೆ ಬೇಕಾಗಿ ನಿಮ್ಮ ಮುಂದಿನ ದಿನಗಳಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಜಮಾ ಮಾಡಿಟ್ಟಿರ್ತಾರೆ ತಪ್ಪಂತೂ ಅಲ್ಲ ಬಟ್ ಅದರಲ್ಲಿ ಸ್ವಲ್ಪವನ್ನು ದಾನ ಮಾಡಲೇಬೇಕು ಅಂತೊಂಡು ನೀವು ಯಾವಾಗ ದಾನ ಮಾಡಲಿಲ್ಲ ದಾನ ಮಾಡಿ ತೋ ನಿಮ್ಮಲ್ಲಿ ಡೆಸ್ಟಿನಿ ಏನು ಮಾಡುತ್ತೆ ನಿಮ್ಮಲ್ಲಿ ದಾನ ಮಾಡಿ ಮಾಡಿಸ್ತದೆ ಯಾಕಂದರೆ ನಿಮ್ಮ ಕೈಯಿಂದ ಹೋಗಲೇಬೇಕು ಹಣಕಾಸು ಅದು ಹಂಡ್ರೆಡ್ ಪರ್ಸೆಂಟ್ ಹಾಗೇನೇ ಮಾಡುತ್ತೆ ನಿಮ್ಮ ಕೈಯನ್ನು ಖಾಲಿ ಮಾಡಬಹುದು ಓಕೆನಾ ಅದಕ್ಕೋಸ್ಕರ ಹೇಳ್ತೀನಿ ತೋ ನಾನು ಏನು ಹೇಳ್ತೇನೆ ಆ ಟೆಕ್ನಿಕನ್ನು ಫಾಲೋ ಮಾಡಿ ಸೊ ಇಲ್ಲಿ ದಾನ ಮಾಡಿ ಅಂತ ಹೇಳ್ತೇನೆ ನಾವು ಡ್ರೆಸ್ಸನ್ನು ಕೊಡಿ ಅಂತ ಹೇಳ್ತೇನೆ ಓಕೆನಾ ಸರ್ ನನಗೆ ಅಷ್ಟು ತಾಕತ್ತಿಲ್ಲ ಸರ್ ಏನು ಮಾಡೋ ಗೊತ್ತಾಗಲಿಲ್ಲ ಸೊ ಸ್ಯಾಲ್ರಿಯಲ್ಲಿ ಸ್ವಲ್ಪ ಸ್ವಲ್ಪ ಹಣವನ್ನು ಮಿಗಿಸಿಟ್ಟು ಅದರ ಮುಖಾಂತರ ಆದರೂ ಕೂಡ ಮಕ್ಕಳಿಗೆ ಡ್ರೆಸ್ಗಳನ್ನು ತೆಗೆದುಕೊಡಿ ಅಂತ ಹೇಳ್ತೇನೆ ಅಥವಾ ಏನಾದರೂ ನಿಮ್ಮಿಂದ ಸಾಧ್ಯ ಆದ ದಾನ ಮಾಡಿ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಸರ್ ಅದು ಕೂಡ ಆಗ್ತಾ ಇಲ್ಲ ಅಂದಾಗ ಪ್ರತಿದಿನ ಹೆಸರು ಕಾಳನ್ನು ರಾತ್ರಿ ಹೊತ್ತು ನೀರಲ್ಲಿ ಹಾಕಿಟ್ಟು ಒಂದು ಎರಡು ಮೂರು ಹಿಡಿ ಹೆಸರು ಕಾಳು ರಾತ್ರಿ ಹೊತ್ತು ನೀರಲ್ಲಿ ಹಾಕಿಟ್ಟು ಬೆಳಗಿನ ಹೊತ್ತು ಅದನ್ನು ಹಕ್ಕಿಗಳಿಗೆ ಹಾಕಿ ಅಂತ ಹೇಳ್ತೇನೆ ಸೊ ಇದರ ಮುಖಾಂತರ ಕೂಡ ಒಂದು ಪುಣ್ಯದ ಸಂಚಲನ ಆಗಲಿಕ್ಕೆ ಶುರುವಾಗುತ್ತೆ ಪುಣ್ಯದ ಸಂಚಲನ ಆಗಿಲ್ಲ ಅಂದಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೈಯಿಂದ ಅದೇನು ಹೋಗಬೇಕು ಅಲ್ವಾ ಕೆಲವರೆಲ್ಲ ಮನೆ ಮಠ ಎಲ್ಲ ಕಳ್ಕೊಳ್ತಾರೆ ಯಾಕೆ ಕಳ್ಕೊಳ್ತಾರೆ ಯಾಕಂದರೆ ದಾನನೇ ಮಾಡಿಲ್ಲ ಯಾರಿಗೇನು ಕೊಟ್ಟೇ ಇಲ್ಲ ಅವ್ರಿಗೆ ಅದು ಕೊಡುವಂಥದ್ದೇ ಅಲ್ಲ ಅವರಲ್ಲಿ ವಿದ್ಯೆ ಉಂಟು ವಿದ್ಯೆಯೂ ದಾನ ಮಾಡಿಲ್ಲ ದುಡ್ಡು ಉಂಟು ದುಡ್ಡು ಕೂಡ ದಾನ ಮಾಡಿಲ್ಲ ಯಾವುದೇ ರೀತಿಯಲ್ಲಿ ಕೂಡ ಯಾವುದೇ ದಾನ ಧರ್ಮವರ ಕೈಯಿಂದ ಆಗಲೇ ಇಲ್ಲ ಅಂದಾಗ ಪ್ರಕೃತಿ ಮಾಡುತ್ತೆ ಡೆಸ್ಟಿನಿ ಏನ್ ಮಾಡುತ್ತೆ ನಿಮ್ಮಿಂದ ಅದು ಹೋಗುವಂತೆ ಮಾಡುತ್ತೆ ನಿಮ್ಮಿಂದ ಎಲ್ಲವನ್ನ ಕಳ್ಕೊಳ್ತೀರಾ ಎಲ್ಲಾ ರೀತಿಯಲ್ಲಿ ಕೂಡ ಏನ್ ಮಾಡ್ತೀರಾ ಹೋಗ್ತಾ ಹೋಗ್ತಾ ಕೆಲವರೆಲ್ಲ ಮೈನಸ್ಗೆ ಬಂದುಬಿಡ್ತಾರೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಮತ್ತು ಡೆಸ್ಟಿನಿ ಆ ಕೆಲಸ ಮಾಡಿಸಿದಾಗ ನೀವು ಟೋಟಲಿ ಬರ್ಬಾದ ಆಗ್ಬೋದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಸೊ ಈಗಿಂದಲಿ ಆ ಕೆಲಸವನ್ನು ಮಾಡಿ ಅಂತ ಹೇಳ್ತೇನೆ ನಿಮ್ಮಿಂದ ಏನು ಸಾಧ್ಯ ಉಂಟು ತುಲಾ ಲಗ್ನ ತುಲಾಲಗ್ನ ರಾಶಿಯವ್ರಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಯಾಕಂದರೆ ಟ್ವೆಲ್ತ್ ಹೌಸ್ ಏನಿದೆ ಟ್ವೆಲ್ತ್ ಹೌಸೇ ನಿಮ್ಮ ರಿಲ್ಯಾಕ್ಸೇಷನ್ ಇವತ್ತು ನಿಮಗೆ ರಾತ್ರಿ ಹೊತ್ತು ಒಳ್ಳೆ ನಿದ್ದೆ ಬರಬೇಕು ಮೆಡಿಟೇಷನ್ ಮಾಡಿದಾಗ ಮೆಡಿಟೇಷನ್ ಡೆಪ್ತ್ ಲೆವೆಲ್ಗೆ ಹೋಗಬೇಕಂದಾಗ ಟ್ವೆಲ್ತ್ ಹೌಸ್ ಏನು ಉಡೋದು ಚೆನ್ನಾಗಿ ಕೆಲಸ ಮಾಡಲೇಬೇಕು ಟ್ವೆಲ್ತ್ ಹೌಸಿಗೆ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದಾಗ ನೈಟಲ್ಲಿ ನಿಮಗೆ ನಿದ್ದೆ ಬರಲ್ಲ ರಾತ್ರಿಯಲ್ಲಿ ನಿದ್ದೆ ಬರಲ್ಲ ನೀವು ನೀವು ಹಾಸಿಗೆಯಲ್ಲಿ ಓದಾಡ್ತಾ ಇರ್ತೀರ ಯಾಕೋ ಗೊತ್ತಿಲ್ಲ ಯಾಕೋ ನಿಮ್ಮಿಂದ ಏನೋ ಇದೆ ನೀವೇನೋ ದಾನ ಇದೆ ನೀವು ಮಾಡ್ತಾನೇ ಇಲ್ಲ ಅದಕ್ಕೆ ನಿಮಗೆ ನಿದ್ದೆ ಬರಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ ಸೊ ಇದು ಪರಿಸ್ಥಿತಿ ಗಂಭೀರ ಆಗುತ್ತೆ ಅದಕ್ಕೋಸ್ಕರ ಸೊ ದಾನ ಧರ್ಮ ಅಂತ ಏನಿದೆ ಅದನ್ನು ದಯವಿಟ್ಟು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತೇನೆ ಪ್ರತಿಯೊಬ್ಬರು ಕೂಡ ಸೊ ಸಣ್ಣ ಮಟ್ಟಿಗಾದರೂ ಪರವಾಗಿಲ್ಲ ದೊಡ್ಡ ಮಟ್ಟಿಗಾದರೂ ಪರವಾಗಿಲ್ಲ ಸೊ ಅದನ್ನು ಮಾಡಿ ನೋಡಿ ಆ ಮಾಡಿದ ನಂತರ ಕೂಡ ದಾನ ಧರ್ಮ ಏನು ಮಾಡ್ತಿರೋದು ಓಕೆ ಅದು ಮಾಡಿದ ನಂತರ ಕೂಡ ಎಡಗೈಯಲ್ಲಿ ಮಾಡಿದ ಬಲಗೈಯಲ್ಲಿ ಗೊತ್ತಾಗಬಾರ್ದು ಅಂದರೆ ಯಾರಿಗೂ ಕೂಡ ಅದರ ಫೋಟೋ ತೆಗೆಸ್ಕೊಳ್ಳುವ ಹಾಗಿಲ್ಲ ಫೇಸ್ಬುಕ್ಕಲ್ಲಿ ಹಾಗೂ ಇಲ್ಲ ಹಾಗೆ ಆಗಿ ಹಾಕುವ ಹಾಗಿಲ್ಲ ನಾನು ದೊಡ್ಡ ದಾನಿ ಅದು ಇದು ನಾನು ಹಾಗೆ ಅಂತ ಹೇಳ್ಕೊಳ್ಳುವ ಹಾಗಿಲ್ಲ ಅಥವಾ ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಇಲ್ಲಾಂದ್ರೆ ಏನಾಗದೆ ನಿಮ್ಮ ಪುಣ್ಯದ ಕರ್ಮೇಲೆ ಅಲ್ಲಿನೇ ಕಲಸ ಆಗಿಬಿಡ್ತೆ ಕ್ಲೋಸ್ ಆಗಿಬಿಡ್ತವೆ ಸೊ ಇದೊಂದು ವಿಚಾರ ಕೆಲವರೆಲ್ಲ ಪ್ರಚಾರಕ್ಕೇ ದಾನ ಮಾಡೋರಿದ್ದಾರೆ ಪ್ರಚಾರಕ್ಕೆ ಬೇಕಾಗಿನೇ ಸಮಾಜ ಸೇವೆ ಅಂತ ಇದ್ದಾರೆ ತೋ ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ ನೀವೇನು ಸಮಾಜಕ್ಕೆ ಸೇವೆ ಮಾಡ್ತೀರಾ ನೀವೇನು ದಾನ ಧರ್ಮ ಮಾಡ್ತೀರಾ ದಯವಿಟ್ಟು ಅದನ್ನು ಮುಚ್ಚಿಟ್ಕೊಳ್ಳಿ ಅಂತ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗದ ಹಾಗೆ ದಾನ ಮಾಡಿ ಗುಪ್ತ ದಾನ ದಾನ ಮಾಡಿ ಯಾಕಂದರೆ ಹನ್ನೆರಡನೇ ಮನೆ ಏನುಂಟು ಹನ್ನೆರಡನೇ ಮನೆ ಅದು ಟ್ವೆಲ್ ತೌಸು ಅಲ್ಲಿ ಅದು ಅಲ್ಲಿಗೊಂದು ಆ ರಾಶಿಗೆ ಒಂದು ಕಲರ್ ಇದೆ ಆ ಕಲರ್ ಬಂದು ಬ್ಲ್ಯಾಕ್ ಆ ಬ್ಲ್ಯಾಕ್ ಕಲರ್ ಅಂದರೆ ಎಲ್ಲವೂ ಕತ್ತಲೆಯಲ್ಲಿ ನಡೆಯುತ್ತೆ ಎಲ್ಲವೂ ಕೂಡ ನಿಮ್ಮ ಬೆಡ್ರೂಮ್ ಲೈಫ್ ಕೂಡ ಕತ್ತಲೆಯಲ್ಲೇ ಅಲ್ವಾ ಅಲ್ಲಿಂದಲೇ ಸೃಷ್ಟಿಯಾಗುವುದು ಓಕೆನಾ ಸೊ ಇದನ್ನು ಅರ್ಥ ಮಾಡ ಅದಕ್ಕೋಸ್ಕರ ಅಲ್ಲಿ ಕತ್ತಲೆಯೇ ಇರುವುದರಿಂದ ನೀವೇನು ದಾನ ಮಾಡ್ತೀರೋ ಅದು ಯಾವುದೇ ಕಾರಣ ಕೂಡ ಯಾರಿಗೂ ಗೊತ್ತಾಗದಾಗಿ ನೀವು ಮಾಡಿದಾಗ ಅದರಲ್ಲಿ ಫಲ ಫಲಿತ ಉಂಟಾಗುತ್ತೆ ಯಾಕಂದರೆ ಹನ್ನೆರಡನೇ ಮನೆಗೆ ಹನ್ನೆರಡನೇ ಮನೆ ಭಾವಕ್ಕೆ ಶುಕ್ರನಿಂದ ಉಚ್ಚ ಫಲ ಆತ ಏನು ಮಾಡ್ತಾನೆ ನಿಮಗೆ ಲಕ್ಸುರಿಯನ್ನು ದಯಪಾಲಿಸ್ತಾನೆ ಆರೋಗ್ಯವನ್ನು ದಯಪಾಲಿಸ್ತಾನೆ ಕಂಫರ್ಟೆಬಿಲಿಟಿಯನ್ನು ದಯಪಾಲಿಸ್ತಾನೆ ಎಲ್ಲ ರೀತಿಯ ಸಂಪತ್ತನ್ನು ದಯ ಈಗ ಅರ್ಥ ಆಯಿತು ಅಂದು ಇಟ್ಕೊಳ್ತೀನಪ್ಪ ಓಕೆನಾ ಏನಾದರೂ ಪ್ರಕೃತಿಗೆ ಕೊಡದೇನೆ ನನಗೆ ಬರಬೇಕು ಅಂತ ಬಯಸ್ತಿರಲ್ಲೋ ಅದು ತೀರಾ ತಪ್ಪು ಾಗುತ್ತೆ ಪ್ರಕೃತಿಗೆ ಏನು ಕೊಡ್ತೀರಾ ಆ ನಂತರ ಅದು ಬರಲಿಕ್ಕೆ ಶುರುವಾಗುತ್ತೆ ಪ್ರಕೃತಿ ಏನು ಕೊಡಲಿಲ್ಲ ಅದು ಬರೋಕ್ಕೆ ಆಗೋದಿಲ್ಲ ನೋಡಿ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಟಿ ವಿ ಪ್ರೋಗ್ರಾಮ್ ಕೊಡಲಿಕ್ಕೆ ಶುರು ಮಾಡಿದ್ದೇನೆ ರೈಟ್ ಟು ಟೂ ತೌಸಂಡ್ ಟ್ವೆಲ್ ಓಕೆನಾ ಸೊ ಯಾವಾಗ ನಾನು ಈ ವಿದ್ಯೆಯನ್ನು ಹಂಚಲಿಕ್ಕೆ ಶುರು ಮಾಡಿದೆ ಆನಂತರ ನೋಡಿ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ ಇಷ್ಟು ವರ್ಷದಿಂದ ಕೂಡ ಹತ್ತು ಹನ್ನೆರಡು ವರ್ಷ ಆಯ್ತು ಈಗ ಅಷ್ಟು ವರ್ಷದಿಂದ ಬಹಳಷ್ಟು ಬದಲಾವಣೆಗಳು ನೋಡಿದ್ದೇನೆ ಯಾಕೆ ಹಾಗೆ ಯಾಕಂದರೆ ನನ್ನಲ್ಲಿದ್ದದನ್ನು ನಾನು ಬೇರೆಯವರಿಗೆ ಒಳ್ಳೆಯದಕ್ಕೆ ಬೇಕಾದ್ರೆ ಕೊಡ್ತಾ 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 ಹೋಗ್ತಾ ಇದ್ದೇನೆ ಸೊ ಅದಕ್ಕೋಸ್ಕರ ಏನಾಗುತ್ತೆ ಏನಾಗ್ತಾ ಉಂಟು ಚೇಂಜಸ್ ಲೈಫಲ್ಲಿ ಬರ್ತಾ ಉಂಟು ಅದಕ್ಕಿಂತ ಮುಂಚಿನ ಲೈಫೇ ಬೇರೆ ಟಿ ವಿಯಲ್ಲಿ ಪ್ರೋಗ್ರಾಮ್ ಕೊಡಲಿಕ್ಕೆ ಶುರು ಮಾಡಿದ ನಂತರ ಇರುವ ಲೈಫೇ ಬೇರೆ ತೊ ಇದು ಪರಿಸ್ಥಿತಿ ಅದಕ್ಕೋಸ್ಕರ ನಿಮ್ಮಲ್ಲಿ ಕೂಡ ಅಂತಹ ದೊಡ್ಡ ಮಟ್ಟಿಗೆ ಬದಲಾವಣೆ ಬೇಕಾದರೆ ನಿಮ್ಮಲ್ಲಿ ಏನುಂಟು ಅದನ್ನು ನೀವು ದಾನ ಮಾಡಬೇಕು ಬೇರೆಯವರಿಗೆ ಕೊಡಬೇಕಾದ ಅನಿವಾರ್ಯತೆ ಉಂಟು ಅದೇ ರೀತಿ ತುಲಾರಾಶಿ ತುಲಾ ಲಗ್ನದವರಿಗೆ ಈ ಒಂದು ವಿಚಾರದಲ್ಲಿ ಇಲ್ಲಾಂದ್ರೆ ಏನಾಗುತ್ತೆ ನಿಮಗೆ ಅಂತಹ ಒಂದು ಕಾಯಿಲೆ ಶುರುವಾಗ್ಬೋದು ಆ ಕಾಯಿಲೆಯನ್ನು ಆಗಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಡಿಸ್ಪ್ಯೂಟ್ ಆಗುತ್ತೆ ಕೋರ್ಟ್ ಕಚೇರಿನೂ ಬರ್ಬೋದು ಜೈಲು ವಾಸನೂ ಆಗ್ಬೋದು ಈ ಪರಿಸ್ಥಿತಿ ಕ್ರಿಯೇಟ್ ಆಗ ಆಗದೆ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಮೇ ಬಿ ಅದರಲ್ಲಿ ಬರತಕ್ಕಂತಹ ಎಲ್ಲ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಸಾಧ್ಯತೆ ಉಂಟು ಅಂತ ಅಲ್ವಾ ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ ಈಗ ತುಲಾ ಲಗ್ನದವ್ರಿಗೆ ಮದುವೆ ಆಗುತ್ತೆ ಅಂತ ಹೇಳ್ಕೊಳ್ಳೋದು ಓಕೆನಾ ಮದುವೆ ಮದುವೆ ಆಗೋ ಏನಾಗುತ್ತೆ ಗೊತ್ತಾ ನಿಮ್ಮ ಎದುರಿನ ಪಾರ್ಟಿ ಓಕೆನಾ ಈಗ ನೀವು ಗಂಡಾಗಿದ್ರೆ ಹೆಣ್ಣಿನ ಪಾಟಿಯವರು ಹೆಣ್ಣಾಗಿದೆ ಗಂಡಿನ ಪಾಟಿಯವರು ಅವ್ರು ಏನು ಮಾಡ್ತಾರೆ ನೋಡ್ತಾರೆ ಗೊತ್ತಾ ನಿಮ್ಮ ಪ್ರಾಸ್ಪರಿಟಿಯನ್ನು ನೋಡ್ತಾರೆ ನಿಮ್ಮ ಸಂಪತ್ತನ್ನು ನೋಡ್ತಾರೆ ಇವರು ಕುಟುಂಬದಲ್ಲಿ ಎಷ್ಟು ಸಂಪತ್ತಿದೆ ಇವರ ಕುಟುಂಬದಲ್ಲಿ ಎಷ್ಟು ಆಸ್ತಿ ಇದೆ ಎಷ್ಟು ಭೂಮಿ ಇದೆ ಅದರ ಮೇಲಿಂದ ಮದುವೆಗೆ ಬರ್ತಾರೆ ರೈಟ್ ತಾನೇ ಓಕೆನಾ ಅಂದರೆ ಅದರ ಅರ್ಥ ಏನಂದರೆ ಎಲ್ಲಿ ನಿಮ್ಮಲ್ಲಿ ಸಂಪತ್ತಿದೆ ಕೂಡಿಟ್ಟಿದ್ದೀರಾ ನಿಮ್ಮಲ್ಲಿ ಒಳ್ಳೊಳ್ಳೆ ಗಾಡಿ ಇದೆ ಅಥವಾ ನಿಮಗೆ ಪ್ರಾಪರ್ಟಿ ಇದೆ ಅದನ್ನು ನೋಡಿ ಮದುವೆ ಮಾಡಲಿಕ್ಕೆ ಬರ್ತಾರೆ ಎದುರಿನ ಪಾರ್ಟಿ ನೋಡುವುದೇ ಅದನ್ನು ರೈಟ್ ತಾನೇ ಓಕೆನಾ ಒಂದು ವೇಳೆ ಎಂಚ್ಕೊಳ್ಳಿ ನಿಮ್ಮಲ್ಲಿ ದಾನ ಧರ್ಮ ಮಾಡುವಂತಹ ಒಂದು ಕೆಪಬಿಲಿಟಿ ಇದೆ ಮತ್ತು ನೀವು ಮಾಡ್ತೀರಾ ಯಾರಲ್ಲಿ ಹೇಳ್ಕೊಳ್ತಾ ಇಲ್ಲ ಅವಾಗ ಏನಾಗುತ್ತೆ ನಿಮಗೆ ಬರುವಂತಹ ವ್ಯಕ್ತಿಗಳು ಖಂಡಿತ ಅದನ್ನು ನೋಡಲ್ಲ ನಿಮ್ಮ ಪುಣ್ಯ ಅಲ್ಲಿ ಕೆಲಸ ಮಾಡುತ್ತೆ ಡೆಫಿನೆಟ್ ಆಗಿ ನಿಮಗೆ ಮದುವೆನೂ ಆಗುತ್ತೆ ಆ ಮದುವೆ ಜೀವನ ಬಹಳ ಒಳ್ಳೆ ರೀತಿಯಲ್ಲಿ ನಡೆಯುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಬಳಿಗೆ ಕ್ರಿಯೇಟ್ ಆಗುತ್ತೆ ಓಕೆನಾ ಯಾಕಂದ್ರೆ ತುಲಾ ಲಗ್ನ ಜಾತಕ ಏನಿರ್ತದೆ ತುಲಾಲಗ್ನ ರಾಶಿ ಅದಕ್ಕೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ ತಕ್ಕಡಿ ಓಕೆ ಆ ತಕ್ಕಡಿ ಅಂದ್ರೆ ಏನು ತಕ್ಕಡಿ ಅಂದ್ರೆ ಬಹಳ ವಿಶೇಷವಾಗಿ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಬೇಕು ಅಂತ ಇಂಡಿಕೇಶನ್ ಯಾವತ್ತೂ ಬ್ಯಾಲೆನ್ಸ್ ಆಗಲ್ಲ ಬಟ್ ನೀವು ಅದನ್ನ ಬ್ಯಾಲೆನ್ಸ್ ಸ್ಟೇಜಲ್ಲೇ ಇಟ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅದು ತುಲಾ ಲಗ್ನ ತುಲಾರಾಶಿಯವರಿಗೆ ಅದಕ್ಕೋಸ್ಕರ ಹನ್ನೆರಡನೇ ಮನೆಯನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿ ಹನ್ನೆರಡನೇ ಮನೆಯನ್ನ ಮನೆಗೆ ಸಂಬಂಧಪಟ್ಟಂತೆ ದಾನ ಧರ್ಮಗಳನ್ನು ಮಾಡಿ ಅಂತ ಹೇಳ್ತೇನೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಮ್ಮ ತುಲಾ ರಾಶಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀರಪ್ಪ ಇದು ತುಲಾ ಲಗ್ನದವರ ವಿಚಾರ ಮುಂದೆ ಹೋಗೋಣ ಅದಕ್ಕಿಂತ ಮುಂಚೆ ಕರೆ ಇಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ದೀರ ಮೇಲಿಂದ ಓಕೆ ನಿಮ್ಮ ಹೆಸರು ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ಮಗಳ ಹೆಸರು ಹುಟ್ಟಿದ ದಿನಾಂಕ

ಇಷ್ಟು ಅವಸರ ಯಾಕೆಂಬ ಮ್ಯಾರೇಜ್ ಬಗ್ಗೆ ನಿಮ್ಗೆ ಅಲ್ವಾ ಮ್ಯಾರೇಜ್ ಅಂತೂ ಆಗುತ್ತೆ ಅವ್ರಿಗೆ ಯಾವಾಗ ಮ್ಯಾರೇಜ್ ಆಗ್ದೆ ಅವ್ರಿಗೆ ಟ್ವೆಂಟಿ ಒನ್ ಅಲ್ಲಿ ಮ್ಯಾರೇಜ್ ಹೋಗಿತ್ತು ಆ ನಂತರ ಅವ್ರಿಗೆ ಟ್ವೆಂಟಿ ಟೂ ಅಲ್ಲಿ ಎಕ್ಸಾಕ್ಟ್ ಮ್ಯಾರೇಜ್ ಹೋಗಲ್ಲಮ್ಮ ಏನ್ ಮಾಡಿದ್ರಿ ನೀವು ಬೇಡ ಅಂದ್ರೆ ಮತ್ತೆ ಡಿಲೇ ಮಾಡಿ ಈಗ ಮಾಡಬೇಡಿ ಅಂತ ಹೇಳ್ತೀನಿ ನಾನು ರೈಟಾ ಈಗ ಏನಾಗುತ್ತೆ ಗೊತ್ತಾ ಶನಿಯಲ್ಲಿ ರಾಹು ಭುಕ್ತಿ ನಡೀತಾ ಉಂಟು ಓಕೆನಾ ಈ ಶನಿ ದಶೆ ನಡೆದಾಗ ಕೂಡ ನೋಡಿ ಶನಿ ಬಂದು ಈ ಜಾತಕಕ್ಕೆ ಪರವಾಗಿಲ್ಲ ಅದ ಬಾದಾಧಿಪತಿ ಬಟ್ ಅದ ಯೋಗಕಾರಕ ಕೂಡ ಓಕೆನಾ ಆತ ಲಗ್ನದಲ್ಲಿದ್ದಾನೆ ಅದು ಓಕೆ ಆ ಲಗ್ನದಲ್ಲಿದ್ದಾನೆ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಮಾಡ್ತಾನೆ ಅದು ವಿಷಯ ಬೇರೆ ಬಟ್ ಏನಾಗುತ್ತೆ ಗೊತ್ತಾ ಶನಿಯಲ್ಲಿ ರಾಹು ಭಕ್ತಿ ನಡೀತಾ ಉಂಟು ಶನಿಯಲ್ಲಿ ರಾಹು ಭಕ್ತಿ ನಡೆದಾಗ ನೀವೇನು ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ನೀವೇನು ಟ್ರೈ ಮಾಡ್ತಾ ಇದ್ದೀರಲ್ವಾ ಅದು ಫೇಲ್ಯೂರ್ ಆಗುವಂತ ಎಲ್ಲ ಸಾಧ್ಯತೆಗಳು ಮತ್ತೆ ಬರುವಂತಹ ಹುಡುಗರೇನಿರ್ತಾರೆ ಅದು ಬರುವಂತ ಫ್ಯಾಮಿಲಿ ನಿಮ್ಗೆ ಮೋಸ ಮಾಡ್ಲಿಕ್ಕೆ ಏನಿಲ್ಲ ನೋಡ್ತಾರೆ ಅಂದ್ರೆ ಇಂಡಿಕೇಶನ್ ಉಂಟಮ್ಮ ಅದಕ್ಕೋಸ್ಕರ ಶನಿಯಲ್ಲಿ ರಾಹು ಭಕ್ತಿ ನಿಮ್ಗೆ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಉಂಟಲ್ವ ತಾಯಿ ಸ್ವಲ್ಪ ಡಿಲೇ ಮಾಡಬೇಕಮ್ಮ ಓಕೆನಾ ಇವ್ರಿಗೆ ಮ್ಯಾರೇಜ್ ಆಗೋದು ಶನಿಯಲ್ಲಿ ಗುರುಭುಕ್ತಿ ಬಂದಾಗ ಶನಿಯಲ್ಲಿ ಗುರು ಭುಕ್ತಿ ಬರಲಿಕ್ಕೆ ಇನ್ನೂ ಕೂಡ ಒಂದು ವರ್ಷ ಕಾಯಬೇಕಾಗುತ್ತೆ ಆನಂತರ ಶನಿಯಲ್ಲಿ ಗುರು ಬರ್ತಾನೆ ಶನಿಯಲ್ಲಿ ಗುರು ಬರುವಾಗ ಎಕ್ಸಾಕ್ಟ್ ಆಗಿ ಮ್ಯಾರೇಜ್ ಆಗುವಂಥ ಎಲ್ಲ ಯೋಗ ಭಾಗ್ಯ ಅದ್ರ ಜೊತೆಗೆ ಅದು ಒಳ್ಳೆಯ ಪ್ರಪೋಸಲ್ ಕೂಡ ಬರುತ್ತೆ ಒಳ್ಳೆ ರೀತಿಯಲ್ಲಿ ಮ್ಯಾರೇಜ್ ಕೂಡ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಉಂಟು ಮತ್ತು ಆ ಮೂಮೆಂಟಲ್ಲಿ ಪ್ರಯತ್ನ ಮಾಡ್ತಾಯಿದೆ ಒಳ್ಳೆ ರಿಸಲ್ಟ್ ಬರುತ್ತೆ ತ್ರಿವೇಣಿ ಅಂತ ಹೆಸರಿಟ್ಟಿದ್ದಾರೆ ರೈಟ್ ಆ ತಾತಾದ ತ್ರಿವೇಣಿ ತ್ರಿವೇಣಿ ಅಂತ ಹೆಸರಿಟ್ಟಾಗ ಇವರು ಇವರಿಗೆ ಸ್ವಲ್ಪ ಆಧ್ಯಾತ್ಮಲ್ಲಿ ಹೋಗ್ಬೇಕಂತ ಆಲ್ರೆಡಿ ಇಂಡಿಕೇಶನ್ ಉಂಟು ಸ್ವಲ್ಪ ಅಧ್ಯಾತ್ಮಲ್ಲಿ ಹೋಗಬೇಕು ಸ್ವಲ್ಪ ದೈವ ದೇವರಂತ ಬೇಕು ಅವ್ರಿಗೆ ಇದನ್ನು ಅವ್ರಿಗೆ ಹೇಳಿಕೊಡಿ ಅಂತ ಹೇಳ್ತೇನೆ ಮತ್ತೆ ಇಪ್ಪತ್ತು Ahora yeah okay, ಅದು ಹೋದ್ರೇ ಅವ್ರಿಗೆ ಬಹಳ ಫೇವರೇಬಲ್ ಆಗುತ್ತಮ್ಮ ಅವ್ರು ಹೋಗ್ಲೇಬೇಕಂತ ಉಂಟು ಓಕೆ ನಾ ಅದು ಹೆಸರು ಇಟ್ಕೊಂಡಿದ್ದಾರೆ ಹಾಗೇನೆ ಅದು ದೈವ ದೇವರು ದೇವಸ್ಥಾನ ಇಲ್ಲಿಗೆಲ್ಲ ಸುತ್ತಾಕ್ಬೇಕಾಗುತ್ತೆ ಅದು ಸುತ್ತಾಕಿದಾಗ ಏನಾಗುತ್ತೆ ಲೈಫಲ್ಲಿ ಒಳ್ಳೆ ಒಂದು ರಿಸಲ್ಟ್ ಅನ್ನು ಅನುಭವಿಸ್ತಾರೆ ಒಳ್ಳೆ ಕೆಲಸ ಸಿಗುತ್ತೆ ಮತ್ತೆ ಅವ್ರಿಗೆ ಯಾರು ಹುಡುಗ ಬರ್ತಾನೆ ಅವನ ಫ್ಯಾಮಿಲಿ ಕೂಡ ತುಂಬಾನೇ ಚೆನ್ನಾಗಿರುತ್ತಮ್ಮ ಸ್ವಲ್ಪ ಜಾಗ್ರತೆ ಮೇಡಮ್ ಅಷ್ಟೇ ಸಾಕು ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡ್ಲಿಕ್ಕೆ ಹೇಳಿ ಡಬಲ್ ಡಿಗ್ರಿ ಮಾಡುವಂತ ಯೋಗ ಅವ್ರ ಬಲಿಗೆ ಡಬಲ್ ಡಿಗ್ರಿ ಮಾಡ್ಲೇಬೇಕಂತ ಉಂಟು ಸದನ್ನು ಮಾಡ್ಕೊಳ್ಳಿಮ್ಮ ಒಳ್ಳೆ ರಿಸಲ್ಟ್ ಉಂಟಮ್ಮ ಡೋಂಟ್ ವರಿ ಚಿಂತೆ ಮಾಡುವಾಗತ್ತೆ ಇಲ್ಲ ಬಟ್ ಸ್ವಲ್ಪ ವೈಟ್ ಆ್ಯಂಡ್ ಸಿ ಸ್ವಲ್ಪ

ಸೊ ತುಲಾ ಲಗ್ನದವರ ವಿಷಯ ಲಗ್ನ ತುಲಾಲಗ್ನ ರಾಶಿ ಸೊ ನಾನು ಹೇಳಿದ ಇಷ್ಟು ವಿಚಾರಗಳನ್ನು ನೀವು ಅದನ್ನು ಗಮನದಲ್ಲಿಸ್ಕೊಳ್ಳಿ ಅದನ್ನು ಲೈಫಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಯಾವ ರೀತಿಯಾದ ಬದಲಾವಣೆಗಳು ಮೆಲೆಮೆಲ್ಲ 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 ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ನೋಡಿ ಅದು ನೀವು ಖುಷಿ ಪಡ್ತೀರ ಅರೆ ವಾ ಲೈಫ್ ಚೇಂಜ್ ಆಯ್ತು ಈಗ ನಾನು ಏನು ಕೂಡ ಮಾಡ್ಕೊಂಡಿಲ್ಲ ಒಂದು ದಾನ ಮಾಡಿದ್ದು ಧರ್ಮ ಮಾಡಿದ್ದು ಯಾರಿಗೂ ಹೆಲ್ಪ್ ಮಾಡಿದ್ದು ರೈಟಾ ಸಮಾಜಕ್ಕೆ ಏನೋ ಕೊಡಲಿಕ್ಕೆ ಶುರು ಮಾಡಿದ್ದು ಅಷ್ಟರಲ್ಲೇ ನಿಮ್ಮ ಲೈಫಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ರೈಟಾ ಸೊ ಇದು ಬಹಳ ಫೇವರಬಲ್ ಆಗಿದೆ ನೋಡಿ ನಿಮ್ಮ ಏನಾಗುತ್ತೆ ನಿಮ್ಮ ಡೆಸ್ಟಿನಿ ಎಲ್ಲಿಂದ ಎಲ್ಲಿವರೆಗೆ ಹೋಗುತ್ತೆ ಅಥವಾ ನೀವು ಏನು ಎಣಿಸ್ಕೊಂಡಿದ್ದೀರಿ ಒಂದು ಮನೆ ಆಗಬೇಕು ವಾಹನ ತಗೊಂಡು ಜಾಗ ಆಗಬೇಕು ಮಕ್ಕಳಿಗೆ ಮದುವೆ ಆಗುತ್ತೆ ಇದೆಲ್ಲವೂ ಕೂಡ ಬಹಳ ಫೇವರೇಬಲ್ ಒಂದು ರಿಸಲ್ಟ್ ನಿಮ್ಮ ಬಳಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾ 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 ಹೋಗುತ್ತೆ ಅರ್ಥ ಮಾಡ್ಕೊಂಡೆ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ನೆಕ್ಸ್ಟ್ ಬಂದ್ಬೇಡ ವೃಷ್ಟಿಕ ಲಗ್ನ ವೃಷ್ಟಿಕ ರಾಶಿ ಓಕೆ ಲಗ್ನ ವೃಷಿಕ ರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಕನ್ಯಾ ರಾಶಿ ರೈಟ್ ತಾನೆ ಹನ್ನೊಂದೇ ಹನ್ನೊಂದೇ ಮನೆ ಅಂದರೆ ಹನ್ನೊಂದೇ ಮನೆ ಇಲೆವೆಂತ್ ಹೌಸ್ ಅದು ಒಂದು ಲಾಭಸ್ಥಾನ ಅಂತ ಕರಿತೇವೆ ಅಂದರೆ ನಮಗಿಂತ ಮೊದಲೇ ಮಾಡಿಟ್ಟಂಥ ಎಲ್ಲ ವಸ್ತುಗಳು ಕೂಡ ನಿಮ್ಮ ಹನ್ನೊಂದನೇ ಮನೆ ಅಂದರೆ ನಿಮ್ಮ ಅಣ್ಣ ನಿಮ್ಮ ಅಕ್ಕ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ನಿಮ್ಮಿಂದ ಹಿರಿಯರು ಯಾರಿದ್ದಾರೆ ಅದೆಲ್ಲವೂ ಕೂಡ ಇಲೆವೆಂತ್ ಹೌಸಲ್ಲಿ ಬರುತ್ತೆ ಆನಂತರ ನಿಮ್ಮ ಹಿರಿಯರು ಮಾಡಿದ ಪ್ರಾಪರ್ಟಿ ಅದು ಇಲೆವೆಂತ್ ಹೌಸಲ್ಲಿ ಬರುತ್ತೆ ಆನಂತರ ನಿಮ್ಮ ಎಲ್ಲ ಇಚ್ಛೆಗಳ ಪೂರೈಕೆ ಅದು ಇಲೆವೆಂತ್ ಹೌಸಲ್ಲಿ ಬರುತ್ತೆ ಇಲೆವೆಂತ್ ಹೌಸು ಎಷ್ಟು ನೀವು ಅದು ಇಚ್ಛೆಗಳ ಪೂರೈಸುವಂಥ ರಾಶಿಯಾಗಿರುತ್ತೋ ಅಷ್ಟೇ ನಿಮಗೆ ಅದು ಬಹಳ ಡೇಂಜರ್ ಆಗಿರುವಂಥ ರಾಶಿ ಕೂಡ ಆಗಿರುತ್ತೆ ಯಾಕಂದರೆ ಇಲೆವೆಂತ್ ಹೌಸ್ಗೆ ಒಂದು ವಿಷಯ ಏನು ಅಂತಂದರೆ ಆ ಇಲೆವೆಂತ್ ಹೌಸ್ ಅಂದರೆ ಅದು ಟ್ವೆಲ್ತ್ ಹೌಸ್ಗೆ ಟ್ವೆಲ್ತ್ ಹೌಸ್ ಅಂದರೆ ಹನ್ನೆರಡನೇ ಮನೆಗೆ ಹನ್ನೆರಡನೇ ಮನೆ ಆರನೇ ಮನೆಗೆ ಆರನೇ ಮನೆ ಅಂದರೆ ಆ ದೊಡ್ಡ ಮಟ್ಟಿಗೆ ಅದೊಂದು ದುಸ್ತಾನ ಅಂತ ಕರಿಬೋದು ಒಂದು ಲೆಕ್ಕಕ್ಕೆ ನೋಡಲಿಕ್ಕೆ ನೋಡ್ಲಿಕ್ಕೆ ಹೋದರೆ ನಮ್ಮ ದುಸ್ತಾನ ಆರು ಎಂಟು ಹನ್ನೆರಡನೇ ಮನೆ ದುಸ್ತಾನ ಅಂತ ಕರಿತೇವೆ ಅದಕ್ಕಿಂತಲೂ ದೊಡ್ಡ ಮಟ್ಟಿನ ದುಸ್ಥಾನ ನಿಮ್ಮ ಹನ್ ಹನ್ನೊಂದನೇ ಮನೆ ಯಾಕಂದರೆ ಅಷ್ಟು ಪ್ರಾಬ್ಲಮ್ ಇದೆ ಅಲ್ಲಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ಯಾರಿಗಾದರೂ ಈಗ ನಿಮಗೆ ಯಾವುದಾದ್ರೂ ಇಚ್ಛೆ ಪೂರೈಕೆ ಆಗಬೇಕು ನಿಮಗೊಂದು ಮನೆ ಮಾಡಬೇಕು ಮಕ್ಕಳಿಗೆ ಮದುವೆ ಮಾಡಬೇಕು ಅಥವಾ ಯಾವುದೇ ಒಂದು ವ್ಯಾಪಾರ ಮಾಡಬೇಕು ಏನಿವೆ ಏನಾದರೂ ಕೂಡ ತೋ ಇದು ಉಂಟು ಅಂತಾದಾಗ ತೋ ನೀವು ಈ ವಿಚಾರಗಳನ್ನು ಯಾರ ಜೊತೆ ಕೂಡ ಹೇಳಿಕೊಳ್ಳುವ ಹಾಗಿಲ್ಲ ಇದನ್ನು ನೆನ್ಪಿಟ್ಕೊಳ್ಬೇಕು ಓಕೆನಾ ಯಾರ ಜೊತೆ ಕೂಡ ಹೇಳಿಕೊಳ್ಳುವ ಹಾಗೆ ಯಾಕಂದರೆ ನಿಮ್ಮ ಐದನೇ ಮನೆ ಏನಿದೆ ಅಂದರೆ ಜಾತಕದ ಫಿಫ್ತ್ ಹೌಸ್ ಏನಿದೆ ಅದು ಬೆಳಕಿನ ರಾಶಿ ಅಲ್ಲಿ ಅಲ್ಲಿ ಸೂರ್ಯ ಕೆಲಸ ಮಾಡ್ತಾನೆ ಅದು ಬೆಳಕಿಗೆ ಸಂಬಂಧಪಟ್ಟದ ಕೆಲಸ ಮಾಡುತ್ತೆ ಅದರ ಅಪೋಸಿಟ್ ಇರುವಂಥ ರಾಶಿ ಅದು ಬಂದು ನಿಮ್ಮ ಇಲೆವೆಂತ್ ಹೌಸ್ ಅಲ್ಲಿ ನ್ಯಾಚುರಲ್ ಆಗಿ ಬರುವಂಥದ್ದು ರಾಶಿ ಇಲ್ಲಿ ಕನ್ಯಾ ರಾಶಿದೆ ಅದು ಕತ್ತಲಿನ ರಾಶಿ ಅಲ್ಲಿ ಯಾವುದು ಕೂಡ ಗೊತ್ತಾಗೋಲ್ಲ ಅದು ಕತ್ತಲು ಅಲ್ಲಿ ಕತ್ತಲಿದೆ ಅಲ್ಲಿ ಯಾಕಂದರೆ ಶನಿ ಮತ್ತು ರಾಹುವಿನ ಅಲ್ಲಿ ಇಂಪ್ಯಾಕ್ಟ್ ಇರುತ್ತೆ ಅದಕ್ಕೆ ಕತ್ತಲ್ ಅದಕ್ಕೆ ಆ ಕತ್ತಲಲ್ಲಿ ಇರಬೇಕಾಗುತ್ತೆ ಯಾರಲ್ಲಿ ಕೂಡ ನಿಮ್ಮ ಇಚ್ಛೆಗಳನ್ನು ಹೇಳಿಕೊಳ್ಳುವಂತಿಲ್ಲ ನಾನು ಇಂಥದ್ದನ್ನೇ ಮಾಡ್ತೇನೆ ಅದನ್ನು ಹೇಳುವಂತಿಲ್ಲ ಅದು ಸುಮ್ಮನೆ ಕೂತ್ಕೊಳ್ಳಿ ಆವಾಗ ಏನಾಗುತ್ತೆ ಇಚ್ಛೆಗಳು ಪೂರೈಕೆ ಆಗ್ತವೆ ಪೂರೈಕೆ ನಂತರ ಹೇಳಿ ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ ಓಕೆನಾ ಸೊ ಹಾಗಾದ್ರೆ ಇವರಿಗೆ ನೋಡಿ ಇವ್ರಿಗೆ ಏನಾಗುತ್ತೆ ಇವರಿಗೆ ಹಿರಿಯರ ಪ್ರಾಪರ್ಟಿ ಮುಖಾಂತರ ತೊಂದರೆಗಳು ವೃಶ್ಚಿಕ ಲಗ್ನಕ್ಕೆ ಪ್ರಾಪರ್ಟಿ ಮುಖಾಂತರ ತೊಂದರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೀವು ಖುದ್ದು ಪ್ರಾಪರ್ಟಿ ಮಾಡಿ ಹಣ ತೆಗೆದುಕೊಂಡು ಹಣ ಹಣ ಕೊಟ್ಟು ಅಥವಾ ನೀವು ಹಿರಿಯರ ಹಿರಿಯರಿಂದ ಬಂದಂಥ ಪ್ರಾಪರ್ಟಿಯನ್ನು ಸ್ವೀಕಾರ ಮಾಡಿ ನೋಡಿ ನಿಮಗೆ ಯಾವ ರೀತಿಯಾದಂಥ ಡಿಸ್ಪ್ಯೂಟ್ ಅದರಲ್ಲಿ ಕ್ರಿಯೇಟ್ ಆಗಲಿಕ್ಕೆ ಶುರುವಾಗುತ್ತೆ ನೋಡಿ ಎಷ್ಟು ನೀವು ಕಷ್ಟಪಡ್ತೀರ ಒಂದು ಪ್ರಾಪರ್ಟಿಯ ವಿಚಾರದಲ್ಲಿ ನಲವತ್ತರಿಂದ ನಲವತ್ತೊಂಬತ್ತು ವೃಷ್ಟಿಕ ಲಗ್ನದವರಿಗೆ ಬಂದಾಗ ಪ್ರಾಪರ್ಟಿ ಮಾಡಲಿಕ್ಕೆ ಮನೆ ಮಾಡಲಿಕ್ಕೆ ಅದೆಷ್ಟು ಕಷ್ಟಪಡ್ತೀರಾ ನೀವು ರೈಟ್ ತಾನೇ ಒಂದು ನೂರು ಜಾತಕವನ್ನು ತೆಗೆದುಕೊಂಡಾಗ ಎಪ್ಪತ್ತೈದು ಮಂದಿ ಆ ರೀತಿಯೇ ಕಷ್ಟಪಟ್ಟಿರ್ತಾರೆ ವೃಷ್ಟಿಕ ಲಗ್ನ ವೃಷ್ಟಿಕ ರಾಶಿಯವರು ಆನಂತರ ಅವರ ದೈವ ಬಲ ಚೆನ್ನಾಗಿದೆ ಗುರುಬಲ ಚೆನ್ನಾಗಿದೆ ಆನಂತರ ಅವರ ಹಿರಿಯರ ಆಶೀರ್ವಾದ ಇದೆ ಅವಾಗ ಪರವಾಗಿಲ್ಲ ಯಾಕಂದರೆ ನಿಮ್ಮ

ಓಕೆ ಓಕೆ ನಿಮಗೆ ಇನ್ನೂ ಒಂದು ಇಯರ್ ಆಗೋದಿಲ್ಲ ಅಲ್ವಮ್ಮ ಇನ್ನೂ ಒಂದು ಇಯರ್ ಕೂಡ ನಿಮಗೆ ಜಾಬ್ ಆಗಲ್ಲ ಯಾಕಂದರೆ ಯಾಕೋ ಗೊತ್ತಿಲ್ಲ ಅಲ್ಲಿ ಮೋಸ ಆಗುತ್ತೆ ಅಂತ ಉಂಟು ಓಕೆನಾ ಅಲ್ಲಿ ಒಳಗಡೆ ಮೋಸ ಆಗುತ್ತೆ ಒಳಗಡೆ ಮೋಸ ಮಾಡ್ತಾರೆ ಹಿರಿಯ ವ್ಯಕ್ತಿಗಳೇ ನಿಮಗೆ ಏನೋ ಮಂಗ ಮಾಡಲಿಕ್ಕೆ ನೋಡ್ತಾರೆ ಅಂದರೆ ಒಂದು ಇಂಡಿಕೇಶನ್ ಉಂಟು ಅದಕ್ಕೆ ಆಗೋದಿಲ್ಲ ನೋಡಿ ಮೊ ಜಾತಕ ಏನು ಹೇಳ್ತಾ ಉಂಟು ಸ್ವಾತಿ ನಕ್ಷತ್ರ ತುಲಾರಾಶಿಯ ಜಾತಕ ರಾಹುನಿ ಇಂಪ್ಯಾಕ್ಟ್ ಇದೆ ಐದನೇ ಮನೆಯಲ್ಲಿ ಅದಕ್ಕೋಸ್ಕರ ನಿಮಗೆ ಅದು ಕೆಲಸ ಆಗೋದಿಲ್ಲ ಇನ್ನೂ ಒಂದು ವರ್ಷ ಆಗೋದಿಲ್ಲ ಅಂತಲೇ ಇಂಡಿಕೇಶನ್ ಉಂಟಮ್ಮ ನಾನು ಹೇಳ್ತೀನಿ ಬೇರೆ ಎಲ್ಲಾದರೂ ಕಡೆ ಒಂದು ಸಣ್ಣ ಕೆಲಸ ಸಿಕ್ಕಿದ್ರು ಕೂಡ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಜಾತಕ ಬೆಳಗಲಿಕ್ಕೆ ಸ್ಟಾರ್ಟ್ ಆಗದೆ ಜಾತಕ ಒಳ್ಳೆಯ ರೀತಿಯ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿದೆ ಓಕೆ ನಾನು ನಿಮ್ಗೆ ಎರಡು ಮಾತು ಹೇಳ್ತೇನೆ ಕೇಳ್ಸ್ಕೊಳ್ಳಿ ಶನಿ ದಶೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಿಮ್ಗೆ ದಶೆ ಇನ್ನು ಅದು ನಿಮಗೆ ಸಾಧಾರಣ ಮಟ್ಟಿಗೆ ಹತ್ತೊಂಬತ್ತು ವರ್ಷ ಶನಿ ನಡೀತದಮ್ಮ ರೈಟ್ ಓಕೆನಾ ಅಲ್ಲಿವರೆಗೂ ಕೂಡ ಏನಾಗುತ್ತೆ ಶನಿ ಈ ಜಾತಕದಲ್ಲಿ ವಕ್ರಿಯಾಗಿದ್ದಾನೆ ನೀವು ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ನಿಮ್ಮ ಫ್ಯಾಮಿಲಿ ಲೈಫ್ಗೆ ಸಂಬಂಧಪಟ್ಟಂತೆ ಇಲ್ಲಾಂದ್ರೆ ಜನರು ನಿಮ್ಮನ್ನು ಹಿಡಿದು ಹಿಡಿದು ಮೋಸ ಮಾಡ್ತಾರಂತ ಒಂದು ಇಂಡಿಕೇಶನ್ ಉಂಟಮ್ಮ ಮೊದಲೇ ಜಾಗೃತರಾಗಿರೋ ಅಶ್ವಿನಿಯವರು ತುಂಬಾನೇ ಚೆನ್ನಾಗಿರುತ್ತೆ ಎರಡನೇದಾಗಿ ಏನಾಗುತ್ತೆ ಈಗ ಒಂದು ವರ್ಷ ಕಳೆದ ನಂತರ ನಿಮಗೆ ಜಾಬ್ ಸಿಗುತ್ತೆ ಒಳ್ಳೆ ಜಾಬ್ ಸಿಗುತ್ತೆ ಫಿಕ್ಸ್ ಆಗುತ್ತೆ ಜಾಬ್ ತುಂಬಾ ಚೆನ್ನಾಗಿರ್ತೀರಾ ಅದರಲ್ಲಿ ಎಂಜಾಯ್ ಮಾಡ್ತೀರಾ ಶನಿ ಮಹಾರಾಜ ಈ ಒಂದು ವರ್ಷ ಕಳೆದ ನಂತರ ಒಳ್ಳೆ ರಿಸಲ್ಟ್ ನಿಮ್ಮ ಪಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಅದರಿಂದಾಗಿ ಎಂಜಾಯ್ ಮಾಡಬಹುದು ತೊಂದರೆ ಇಲ್ಲ ಇನ್ನೊಂದು ಇನ್ನೊಂದೇನು ಅಶ್ವಿನಿ ಅವರೇ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರೂಲಿಂಗ್ ಮಾಡುವಂತ ಪ್ಲಾನೆಟ್ಸ್ ಬಂದದ್ದು ಬಂದು ಯಾರು ಸೂರ್ಯ ಸೂರ್ಯಲ್ಲಿ ಅಲ್ಲಿದ್ದಾನೆ ಲಗ್ನದಲ್ಲಿದ್ದಾನೆ ಹಠ ಜಾಸ್ತಿ ಕೋಪ ಜಾಸ್ತಿ ಇರಿಟೇಷನ್ ಜಾಸ್ತಿ ಈ ಇದನ್ನು ನೀವು ಅನುಭವಿಸ್ತೀರ ಲೈಫಲ್ಲಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ಡೌನ್ ಟು ಅರ್ಥ ಆಗಿರಿ ಯಾರಿಗೂ ತುಂಬಾ ಏನು ಹೇಳಲಿಕ್ಕೆ ಹೋಗಬೇಡಿ ನಿಮಗೆ ಸ್ನೇಹಿತರು ಇರ್ತಾರೆ ಮೂವರು ಸ್ನೇಹಿತರಂತೂ ಬಹಳ ಪರ್ಫೆಕ್ಟ್ ಆಗಿರ್ತಾರೆ ಸ್ನೇಹಿತರ ಮುಖಾಂತರ ನಿಮ್ಮ ಮೋಸ ಕೂಡ ಆಗುತ್ತೆ ಅಲ್ವಾ ಅವರೇ ಅಥವಾ ಅದಕ್ಕೆ ಬಹಳ ಜಾಗೃತರಾಗಿರಿ ಅಂತ ಹೇಳ್ತೇನೆ ಸ್ವಲ್ಪ ಡೌನ್ ಟು ಅರ್ತ್ ಇರಿ ಸ್ವಲ್ಪ ಹಿರಿಯರಿಗೆ ರೆಸ್ಪೆಕ್ಟ್ ಮಾಡಿ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತಮ್ಮ ಬಟ್ ಒಂದು ವಿಚಾರ ಏನು ಗೊತ್ತಾ ಮದುವೆ ವಿಚಾರದಲ್ಲಿ ಆ ತುಂಬ ಕನಸುಗಳನ್ನು ಇಟ್ಕೊಳ್ಬೇಡಮ್ಮ ಮದುವೆ ವಿಚಾರ ಈ ಜಾತಕಕ್ಕೆ ತುಂಬಾ ಫೇವರೇಬಲ್ ಅಲ್ಲ ಸಾಧಾರಣ ಮಟ್ಟಿಗೆ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಮೋಸ ಹೋಗುವಂತ ಸಾಧ್ಯ ಎಲ್ಲ ರೀತಿಯಲ್ಲಿ ಕೂಡ ಕಂಡು ಬರ್ತೊಂಡಮ್ಮ ಅದನ್ನು ನೋಡ್ಕೊಳ್ಳಿ ಒಂದು ವರ್ಷ ಕಾಲದಿಂದ ಜಾಬ್ ಸಿಗುತ್ತಮ್ಮ ಲೈಫ್ ಎಂಜಾಯ್ ಮಾಡ್ತೀರಾ ಒಳ್ಳೇದಾಗಲಿತ್ತಾ ತಾಯಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟಾ ಎಸ್ ಅಮ್ಮ ಓಕೆ ಬಂದು ಮೇಡಮ್ ಅಥವಾ ವೃಶ್ಚಿಕ ಲಗ್ನದವರಿಗೆ ಸ್ಥಾನದಲ್ಲಿ ಕನ್ಯಾ ರಾಶಿ ಏನಪ್ಪ ಮಾಡಿ ನಾನು ಹೇಳ್ತೀನಿ ನಿಮಗೆ ಹಿರಿಯರ ಸೇವೆ ಮಾಡಲಿಕ್ಕೆ ಸಿಗುತ್ತೆ ತಾನೇ ನಿಮಗೆ ಏನಾದರೂ ಏನಾದರೂ ಮಾಡಿ ಲಗ್ನ ವೃಷ್ಟಿಕ ರಾಶಿಯವರಿಗೆ ಹಿರಿಯರ ಸೇವೆ ಮಾಡಲಿಕ್ಕೆ ಬೈ ಡಿಫಾಲ್ಟ್ ಆಗಿ ಸಿಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಹಿರಿಯರ ಸೇವೆಯನ್ನು ಮಾಡಿ ಅಂತ ಹೇಳ್ತೇನೆ ಅದು ಭಾಳ ಫೇವರಬಲ್ ಆಗಿದೆ ಏನೂ ತೊಂದರೆ ಅಲ್ವಾ ನೋಡಿ ನಿಮಗೆ ಮನೆಯಲ್ಲಿ ಹಿರಿಯರೇ ಇಲ್ಲ ಅಜ್ಜ ಇಲ್ಲ ಅಜ್ಜಿ ಇಲ್ಲ ಏನೂ ಇಲ್ಲ ಅಂದಾಗ ಅನಾಥಾಶ್ರಮದಲ್ಲಿ ಹೋಗಿ ಕೂಡ ನೀವೊಂದು ಸ್ವಯಂ ಸೇವಕರಾಗಿ ಅಲ್ಲಿ ಕೆಲಸ ಮಾಡ್ಬೋದು ಏನೂ ತೊಂದರೆ ಇಲ್ಲ ರೈಟಾ ಸೊ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದೀನಿ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಕೂಡ ಒಂದೊಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಕ್ರಿಯೇಟ್ ಅಂತ ಆಗುತ್ತೆ ನೋಡಿ ವೃಷ್ಟಿಕ ಲಗ್ನ ವೃಷ್ಟಿಕ ರಾಶಿಯವರಿಗೆ ಪ್ರಾಬ್ಲಮ್ ಎಲ್ಲಿಂದ ಆಗುತ್ತೆ ಗೊತ್ತಾ ಯಾವುದೇ ಒಂದು ಕೆಲಸವನ್ನು ನೀವು ಆರಂಭ ಮಾಡಬೇಕಾದ್ರೂ ಕೂಡ ಫೈಟಿಂಗ್ ಮಾಡಿನೇ ಆರಂಭ ಮಾಡಬೇಕು ಅನ್ಯಾದ ಅಷ್ಟು ಸುಲಭದಲ್ಲಿ ನಿಮಗೆ ಮುಂದೆ ಹೋಗ್ಲಿಕ್ಕಿಲ್ಲ ಮೊದಲೇ ಡಿಸ್ಪ್ಯೂಟ್ ಕೆಲಸ ಆರಂಭ ಮಾಡಬೇಕಾದ್ರೇ ಡಿಸ್ಪ್ಯು ಡಿಗನ್ಸ್ಗಳೇ ನಿಮಗೆ ಒಂದು ಮನೆ ಮಾಡಲಿಕ್ಕೊಂಡು ಮನೆ ಮಾಡಬೇಕಾದ್ರೇ ಅಲ್ಲಿ ಏನೋ ಆಗಿ ಅಲ್ಲಿ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಆಯ್ತು ಈಗ ಅಕ್ಕಪಕ್ಕದ ಮನೆಯವರ ಜೊತೆ ಜಗಳ ಆಯಿತು ಅಥವಾ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಆಯಿತು ಎಲ್ಲ ಜಗಳ ಆದ ನಂತರ ಅದು ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ಸ್ಟಾರ್ಟ್ ಆಗಲಿಕ್ಕೆ ಅದು ಬಿಡಲ್ಲ ಓಕೆನಾ ಈ ವಿಚಾರ ಜಾತಕದಲ್ಲಿರುವಂಥದ್ದು ಅದಕ್ಕೋಸ್ಕರ ವೃಶ್ಚಿಕ ರಾಶಿ ವೃಷ್ಟಿಕ ಲಗ್ನ ನಾನು ಹೇಳ್ತೀನಿ ಯಾರಾದರೂ ಹಿರಿಯರು ಎಲ್ಲಿದ್ದಾರೆ ಅವರ ಸೇವೆ ಮಾಡಿ ಅಥವಾ ವಾರದಲ್ಲಿ ಒಂದು ದಿನ ಆದರೂ ಕೂಡ ಅನಾಥಾಶ್ರಮಕ್ಕೆ ಹೋಗಿ ಸ್ವಯಂ ಸೇವಕರಾಗಿ ದುಡಿದುಗೂಡು ಬನ್ನಿ ಸ್ವಯಂ ಸೇವಕರಾಗಿ ಹೋಗಿ ಅಲ್ಲಿ ಸೇವೆ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅಂತೇಳಿ ನೋಡ್ಕೊಂಡು ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಓಕೆ ಒಂದೇದಾಗಿ ನೀವೇ ನೋಡಿ ನಿಮಗೆ ಬೈ ಡಿಫಾಲ್ಟ್ ಆಗಿ ನಲವತ್ತರಿಂದ ನಲವತ್ತೊಂಬತ್ತರಲ್ಲಿ ಸೇವೆ ಮಾಡಲಿಕ್ಕೆ ಸಿಗುತ್ತೆ ಯಾರ್ದಾದ್ರೂ ಹಿರಿಯರದು ಅದನ್ನು ನೀವು ಮಾಡಬೇಕಾಗುತ್ತೆ ಒಂದು ವೇಳೆ ಇಲ್ಲ ಅಂತ ಇಟ್ಕೊಳ್ಳೋಣ ಅಲ್ವಾ ಇಲ್ಲ ಅಥವಾ ಅನಾಥಾಶ್ರಮಕ್ಕೆ ಹೋಗಿ ಸ್ವಯಂ ಸೇವಕರಾಗಿ ಸೇವೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ ನಿಮ್ಮ ಜಾತಕ ಚೆನ್ನಾಗಿರುತ್ತೆ ಓಕೆನಾ ಸೊ ಇಲ್ಲಿ ಏನು ಗೊತ್ತಾ ವೃಶ್ಚಿಕ ಲಗ್ನ ಅಥವಾ ವೃಶ್ಚಿಕ ರಾಶಿಯಲ್ಲಿ ಜನನ ಅದು ಏನೋ ಒಂದು ರೀಸನ್ ಇರಬೇಕು ತಾನೇ ಯಾಕಂದರೆ ದುಸ್ತಾನನೇ ಲಗ್ನದಲ್ಲಿದೆ ಹಾಗಾದರೆ ಅದೇನೋ ಒಂದು ನಿಮಗೆ ತೊಂದರೆ ಇರಬೇಕು ಅದೇನೋ ಒಂದು ಇದೆ ನಿಮಗೆ ಅದೇನೋ ಒಂದು ಪರಿವರ್ತನೆ ಮಾಡಲಿಕ್ಕೆ ಇದೆ ನಿಮಗೆ ಅದಕ್ಕೋಸ್ಕರ ಆ ಒಂದು ಲಗ್ನದಲ್ಲಿ ಜನನ ಆ ರಾಶಿಯಲ್ಲಿ ಜನನ ಅದಕ್ಕೋಸ್ಕರ ಅದು ನಿಮಗೆ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಮ್ಯಾರಿಡ್ ಲೈಫ್ ಅಂತ ಟೋಟಲಿ ಡಿಸ್ಟರ್ಬೆನ್ಸ್ ಅಂತೂ ಮಾಡಿಯೇ ಮಾಡುತ್ತೆ ಐವತ್ತರ ನಂತರ ಮ್ಯಾರಿಡ್ ಲೈಫ್ ಅಂತ ಇರುವುದಿಲ್ಲ ಯಾತೋ ಇದ್ರೂ ಕೂಡ ಏನಾಗುತ್ತೆ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಇರ್ತಾರೆ ಯಾತೋ ಬೇರೆ ಬೇರೆ ಆಗಿರ್ತಾರೆ ಒಂದೇ ಮನೆಯಲ್ಲಿ ಕೂಡ ಬೇರೆ ಬೇರೆ ಆಗಿರ್ತಾರೆ ಈ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ಅನಾರೋಗ್ಯ ಕಾಡುತ್ತೆ ರೈಟಾ ಬಟ್ ನಿಮ್ಮ ಮಕ್ಕಳೇನಿರ್ತಾರೆ ನಿಮ್ಮ ಮಕ್ಕಳು ನಿಮಗೆ ಸಹಾಯ ಮಾಡ್ತಾರೆ ನಿಮ್ಮ ಮಕ್ಕಳಿಂದ ನಿಮ್ಮ ಭಾಗ್ಯವನ್ನು ಕಟ್ಟಿಕೊಳ್ತೀರಾ ನಿಮ್ಮ ಮಕ್ಕಳಿಂದ ನೀವು ಎದ್ದು ನಿಲ್ತೀರಾ ಇದು ಬಹಳ ಪ್ಲಸ್ ಪಾಯಿಂಟ್ ಆಗುತ್ತೆ ನಮ್ಮ ವೃಷ್ಟಿಕ ಲಗ್ನ ವೃಶ್ಚಿಕ ರಾಶಿಯವರಿಗೆ ಇದು ಅರ್ಥ ಮಾಡ್ಕೊಳ್ಬೇಕು ಅದರ ಜೊತೆಗೆ ನಾನಿಗೆ ಹೇಳಿದ್ನಲ್ವ ಏನು ಮಾಡಬೇಕು ಬರೀ ಸೇವೆ ಮಾಡುವಂಥ ಬೇರೆ ಏನು ಕೂಡ ಇಲ್ಲ ಓಕೆ ದಾನ ಧರ್ಮ ಅಂತೂ ಮಾಡಿ ಅದು ಓಕೆ ಪರವಾಗಿಲ್ಲ ಬಟ್ ನೀವು ಸೇವೆ ಮಾಡುವಂಥದ್ದನ್ನು ಕಂಟಿನ್ಯೂ ಮಾಡಿದಾಗ ಈ ಜಾತಕಕ್ಕೆ ಹನ್ನೊಂದೇ ಮನೆ ಹನ್ನೊಂದೇ ಮನೆಯಿಂದ ಹನ್ನೊಂದೇ ಮನೆ ಇಚ್ಛೆಗಳನ್ನು ಪೂರೈಸುವಂಥ ರಾಶಿ ಹಾಗಾದರೆ ಸೇವೆ ಮಾಡಿದಾಗ ನಿಮ್ಮ ಯಾವ ಇಚ್ಛೆ ಉಂಟು ಪೂರೈಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನಿಮಗೆ ಹೇಳ್ತೀನಿ ಏನು ಗೊತ್ತಾ ಅನಿವೆ ಟೆಸ್ಟ್ ಮಾಡಿ ನೋಡಿ ನೀವು ಯಾವುದಾದ್ರೂ ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ಅವರ ಸೇವೆ ಮಾಡಿಪ್ಪ ಅಜ್ಜ ಅಜ್ಜಿ ಅಮ್ಮ ಅಪ್ಪ ಯಾರಾದರೂ ಇದ್ದಾರೆ ಅವ್ರಿಗೇನೋ ತೊಂದರೆ ಆಗಿದೆ ಸಮಸ್ಯೆ ಕ್ರಿಯೇಟ್ ಆಗಿದೆ ಬೆಡ್ರಿಡನ್ ಆಗಿದ್ದಾರೆ ಅಥವಾ ಏನೋ ಅವರ ಸೇವೆ ಮಾಡಿ ನೋಡಿ ನೀವು ಓಕೆನಾ ಅಥವಾ ನೀವು ಅನಾಥಾಶ್ರಮಕ್ಕೆ ಹೋಗಿ ಸ್ವಯಂ ಸೇವಕರಾಗಿ ಅಲ್ಲಿ ಸೇವೆ ಮಾಡ್ಕೊಂಡು ಬನ್ನಿ ಓಕೆನಾ ಸೊ ಇದು ಆದ ನಂತರ ಒಂದು ಐದಾರು ತಿಂಗಳು ನೀವು ಮಾಡಿ ನೋಡಿ ಆ ನಂತರ ಏನಾಗುತ್ತೆ ಗೊತ್ತಾ ನಿಮಗೆ ಬೈ ಡಿಫಾಲ್ಟಾಗಿ ನಿಮ್ಮ ಇಚ್ಛೆಗಳು ಈಡೇ ಇಚ್ಛೆಗಳೇ ನೋಡಿ ಪೂರೈಕೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ತನ್ನಿಂದ ನೀನು ಮನೆ ಮಾಡಬೇಕಾ ಜಾಗ ತಗೊಳ್ಬೇಕಾ ಮಕ್ಕಳಿಗೆ ಕೆಲಸ ಬೇಕಾ ಮಕ್ಕಳಿಗೆ ಮದುವೆ ಆಗಬೇಕಾ ಅದು ಏನಾಗಬೇಕು ನಿಮಗೆ ಆರೋಗ್ಯ ಬೇಕಾ ನಿಮಗೆ ಕೆಲಸ ಬೇಕಾ ಏನು ಬೇಕು ನಿಮಗೆ ಆ ಇಚ್ಛೆಗಳು ಆಗಲಿ ಸ್ಟಾರ್ಟ್ ಆಗ್ತವೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಬಟ್ ವೃಷ್ಟಿಕಲಗ್ನ ವೃಶ್ಚಿಕ ರಾಶಿಯವರಿಗೆ ಒಂದು ಪ್ರಿಕಾಷನ್ ಹೇಳ್ತೇನೆ ಏನು ಗೊತ್ತಾ ವೃಶ್ಚಿಕಲಗ್ನ ವೃಶ್ಚಿಕ ರಾಶಿಯವರು ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಒಂದು ಗ್ಯಾಪನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಒಡ ಹುಟ್ಟಿದವರ ಜೊತೆಗೆ ಜೀವನ ನಡೆಸುವಂಥ ಜಾತಕ ಅಲ್ಲ ಅದು ಆಗೋದು ಕೂಡ ಇಲ್ಲ ಒಂದು ಗ್ಯಾಪನ್ನು ಮೇಂಟೈನ್ ಮಾಡಿ ಬಟ್ ಅವ್ರ ಜೊತೆಗೆ ನೀವು ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ದೂರ ದೂರ ಇದ್ದುಕೊಂಡು ಓಕೆನಾ ದೂರ ದೂರ ಫಂಕ್ಷನ್ನಲ್ಲಿ ಒಟ್ಟಾಗಿ ಪರವಾಗಿಲ್ಲ ಒಂದೇ ಮನೆಯಲ್ಲಿ ಏನಾದರೂ ಒಡ ಹುಟ್ಟಿದವರು ಇದ್ದಾರೆ ವೃಷ್ಟಿಗರಾಶಿ ವೃಷ್ಟಿಗರಲ್ಲ ಖಂಡಿತ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅವರಿಗೂ ಒಳ್ಳೆಯದಲ್ಲ ನಿಮಗೂ ಒಳ್ಳೆಯದಲ್ಲ ಸಮಸ್ಯೆ ಅಲ್ಲಿಂದಲೇ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಅವರಿಗೆ ಪ್ರೀತಿ ಪ್ರೇಮ ಅವರ ಜೊತೆ ಎಲ್ಲ ಕೂಡ ಇರಲಿ ಬಟ್ ಮನೆ ಬೇರೆ ಬೇರೆ ಅಥವಾ ಅವರೊಂದು ಕಡೆ ನೀವೊಂದು ಕಡೆ ಈ ರೀತಿಯಾದ ಒಂದು ಗ್ಯಾಪನ್ನು ಮೇಂಟೈನ್ ಮಾಡಿದಾಗ ಈ ಜಾತಕ ಮತ್ತಷ್ಟು ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಮಾಡಿದೆ ಬೇಕಾದರೆ ಟ್ರೈ ಮಾಡಿ ನೋಡಿ ನಿಮಗೆ ಪ್ರಾಬ್ಲಮ್ ಬರೋದೇ ಅಥವಾ ಅಕ್ಕಪಕ್ಕದ ಮನೆಯವರಿಂದ ಅಥವಾ ನಿಮ್ಮ ಒಡ ಹುಟ್ಟಿದವರಿಂದಲೇ ಸಮಸ್ಯೆ ಕ್ರಿಯೇಟ್ ಆಗುತ್ತೆ

ಅವನೇನ್ ಪ್ರಿಪರೇಷನ್ ಮಾಡ್ತಾನೆ ಅದು ಸರಿ ಇಲ್ಲ ಅಂತ ಡ್ಯಾಲಿಟಿಯಲ್ಲಿದ್ದಾರೆ ದ್ವಂದ್ವದಲ್ಲಿದ್ದಾನೆ ಅವನಿಗೆ ಗೊತ್ತಾಗುದಿಲ್ಲ ಅವ್ನು ಹೇಗೆ ಹೋಗ್ಬೇಕಂತ ರೈಟ್ ಅಮ್ಮ ಅದು ದ್ವಂದ್ವದಲ್ಲಿರುವಾಗ ಅದು ಹೇಗೆ ಸಕ್ಸಸ್ ಆಗ್ಬೋದು ಹೇಳಿ ಅಲ್ವಾ ಅರ್ಥ ಆಯ್ತಾ ಅಥವಾ ದ್ವಂದ್ವದಲ್ಲಿ ಇರುವಾಗ ಸಕ್ಸಸ್ ಆಗೋ ತೀರಾ ಕಡಿಮೆ ಅಂತ ಉಂಟು ಅದಕ್ಕೋಸ್ಕರ ಅವ್ನಿಗೆ ಹೇಳಿ ಏನು ನಿರ್ಣಯ ತೊಗೊಳ್ತೀಯ ನೀನು ಏನು ಏನು ನಿರ್ಣಯ ತಗೊಳ್ಳಿಕ್ಕೆ ಉಂಟು ಅದನ್ನು ಹೇಳಲಿಕ್ಕೆ ಹೇಳಿ ಯಾಕಂದರೆ ಪ್ರಿಪರೇಷನ್ ಮಾಡುವಂತಹ ಆ ಒಂದು ವೈಖರಿ ಸರಿ ಇಲ್ಲ ಮತ್ತು ಅವ್ನಿಗೆ ಯಾರು ಗೈಡೆನ್ಸ್ ಮಾಡ್ತಾರೆ ಅದು ಕೂಡ ಸರಿ ಇಲ್ಲ ಒಳ್ಳೆ ಗೈಡೆನ್ಸ್ ಯಾರು ಮಾಡ್ತಾರೆ ಅವ್ರ ಜೊತೆಗೆ ಇದ್ದುಕೊಂಡು ಪ್ರಿಪರೇಷನ್ ಮಾಡ್ಲಿ ಹೇಳಿಮಾ ಮೇ ಮುಂದೆ ಹೋಗಿ ಸಕ್ಸಸ್ ಆಗ್ಬೋದು ಜಾತಕ ಬಂದು ಏನು ನಕ್ಷತ್ರ ಯಾವುದೋ ಒಂದು ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿನ ಓಕೆ ಕನ್ಯಾ ಲಗ್ನ ಜಾತಕ ರೈಟ್ ತಾನೆ ಓಕೆ ಬುಧ ದೇಶ ಆಲ್ರೆಡಿ ನಡೀತಾ ಉಂಟು ಅವನಿಗೆ ಬುಧ ದೇಶ ಏನು ಕಥೆ ಹೇಳ್ತಾ ಉಂಟು ಅಂದ್ರೆ ಅವನನ್ನ ದೂರ ಕಳಿಸ್ಕೊಡ್ತೇವೆ ವಿದೇಶ ಯಾತ್ರೆ ಕೂಡ ಮಾಡುವಂತ ಯೋಗ ಭಾಗ್ಯ ಇದೆ ಆದ್ರಿಂದ ಮನೆಯಿಂದ ದೂರ ಹೋಗ್ತಾನೆ ಅಥವಾ ವಿದೇಶ ಯಾತ್ರೆ ಮಾಡ್ತಾನೆ ಅಂತಲೇ ಇಂಡಿಕೇಶನ್ ಉಂಟಲ್ಲಮ್ಮ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಮತ್ತೆ ಏನು ಪ್ರಿಪರೇಷನ್ ಮಾಡ್ತಾ ಇದ್ದಾನೆ ಎಕ್ಸಾಮ್ಗೆ ಬೇಕಾಗಿ ಅಥವಾ ಒಳ್ಳೆ ಗೈಡರ್ ಯಾರಾದರೂ ಒಳ್ಳೆ ಗೈಡ್ ಮಾಡೋರಿದ್ರೆ ಅವರ ಅಂಡರ್ನಲ್ಲಿ ಇದ್ದುಕೊಂಡು ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಿಮ್ಮ ಖಂಡಿತ ಅದು ಸಕ್ಸಸ್ ಆಗ್ಬೋದು ಅವನಿಗೆ ಗೈಡರ್ ಸರಿ ಇಲ್ಲ ಟೋಟಲಿ ಅವನು ಕನ್ಫ್ಯೂಸನ್ ಇರ್ತಾನೆ ಡ್ಯುಯಾಲಿಟಿ ಮೆಂಟಾಲಿಟಿ ಅವನು ದ್ವಂದ್ವದಲ್ಲಿ ಇರ್ತಾನೆ ಏನು ಮಾಡೋಕ್ಕಾಗಲ್ಲಮ್ಮ ಅವ್ನಿಗೆ ಹೇಳಿ ನೋಡಿಮ್ಮ ಒಳ್ಳೇದಾಗುತ್ತೆ ಸರಿಮ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನೀವೊಂದು ಕರೆ ಮಾಡುವಾಗ ಉಂಟಲ್ಲ ಒಂದು ನೆನ್ಪಿಟ್ಕೊಳ್ಬೇಕು ಏನ್ ಗೊತ್ತಾ ಕರೆ ಮಾಡ್ತೀರಲ್ಲ ನೀವು ಯಾರು ಮಾತಾಡ್ತಾ ಇದ್ದೀರಾ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಯಾರ ಬಗ್ಗೆ ಕೇಳ್ಬೇಕು ಸೊ ಇದು ಸ್ಪಷ್ಟ ಮಾಡಿ ಆಯ್ತಾ ಇಲ್ಲಾಂದ್ರೆ ಏನಾಗುತ್ತೆ ನೋಡಿ ಈಗ ಇವ್ರಿಗೆ ಕಾಲ್ ಮಾಡಿದ್ರು ರೈಟಾ ನಿಮ್ಮ ಹೆಸರೇನು ನಿಮ್ಮ ಹೆಸರೇಂಟು ಅವ್ರಿಗೆ ಆಗಲ್ಲ ಅಲ್ವಾ ಇದು ಪರಿಚಯ ಮತ್ತು ಅವನ ಹೆಸರು ಕೇಳಿದಾಗ ಲಾಸ್ಟಿಗೆ ಹೆಸರನ್ನು ಹೇಳಿದರು ಅವ್ರು ರೈಟ್ ತಾನೇ ಆ ನಂತರ ಮಾತಾಡುವಾಗ ಡ್ವೆಲಿಟಿಯಾಗಿ ಮಾತಾಡೋ ಡಬಲ್ ಡಬಲ್ ಆಗಿ ಮಾತಾಡಿದರು ರೈಟ್ ತಾನೇ ದೊಡ್ಡ ಎರಡೆರಡು ಬಾರಿ ಮಂಗಳೂರು ಮಂಗಳೂರು ರೈಟಾ ಅಥವಾ ಇದು ಡುವೆಲಿಟಿ ಅಲ್ವಾ ಸೊ ಇದು ಇಂಪ್ಯಾಕ್ಟ್ ಏನು ಕ್ರಿಯೇಟ್ ಮಾಡಿದೆ ಅದೇ ಒಂದೇನಾಗುತ್ತೆ ಅದರ ಒಂದು ಸಾರಾಂಶನೇ ನಿಮ್ಮ ಭವಿಷ್ಯ ರೈಟಾ ಹೋಗ್ಯ ನೀವೇನು ಮಾತಾಡಿದ್ದೀರಾ ಏನು ವರ್ಡ್ಸನ್ನು ಯೂಸ್ ಮಾಡಿದ್ದೀರಾ ಯಾವ ವೈಖರಿಯಲ್ಲಿ ಮಾತಾಡಿದ್ದೀರಾ ಅದರ ರಿಸಲ್ಟೇ ನೀವು ಈಗ ಕೇಳಿದ ಪ್ರಶ್ನೆಗೆ ಉತ್ತರ ರೈಟ್ ಬೇರೆ ಏನು ಕೂಡ ಇಲ್ಲ ನಾನು ಏನು ಕೂಡ ಮಾಡ್ತಾ ಇಲ್ಲ ನಾನು ನಿಮ್ಮನ್ನು ಸರಿಯಾಗಿ ಆಲಿಸ್ತೇನೆ ನೀವೇನು ಮಾತಾಡ್ತೀರ ಕೇಳಿಸ್ಕೊಳ್ತೇನೆ ಯಾವ ವರ್ಡ್ಸನ್ನು ಯೂಸ್ ಮಾಡ್ತೀರಾ ಯಾವ ವೇಯಲ್ಲಿ ಮಾತಾಡಿ ಅದನ್ನು ಕೇಳಿಸ್ಕೊಳ್ತೇನೆ ಅಲ್ಲಿಂದ ಅದನ್ನು ಅದರ ಸಾರಾಂಶವನ್ನು ತೆಗೆದು ನಿಮಗೆ ವಾಪಸ್ ಕೊಡ್ತೇನೆ ಅಷ್ಟೇ ಅವ್ರದ್ದು ಬೇರೆ ಏನು ಕೂಡ ಮಾಡ್ತಾ ಇಲ್ಲ ಜಾಥ ಕೂಡ ಅದನ್ನೇ ತೋರಿಸ್ತಾ ಇರ್ತದೆ ಓಕೆನಾ ಅರ್ಥ ಆಯಿತು ಅಂತಿಟ್ಟು ಅದಕ್ಕೆ ನಿಮಗೆ ಸಿಸ್ಟಮೆಟಿಕ್ಕಾಗಿ ನೀವೇನು ಪ್ರಶ್ನೆ ಮಾಡ್ತೀರ ಅದಕ್ಕೊಂದು ಉತ್ತರ ದೊರಿಬೇಕು ಅಲ್ವಾ ಯಾವುದಾದ್ರು ಕೂಡ ಅಲ್ವಾ ಈಗ ನೀವೇನು ಈಗ ನಿಮ್ಮ ಮನೆಯಲ್ಲಿ ಈಗ ಅಷ್ಟಮಂಗಲ ಪ್ರಶ್ನೆ ಇಡಬೇಕಂತ ಉಂಟು ಓಕೆನಾ ಅಷ್ಟಮಗಳ ಪ್ರಶ್ನೆ ಇಡುವಾಗ ಏನು ಹೇಳಿರ್ತಾರೆ ಅವರು ಅಲ್ವಾ ಹೂ ಹಣ್ಣುಗಳನ್ನು ತೆಗೆದುಕೊಂಡು ಬನ್ನಿ ರೈಟ್ ಇಂಥ ದಿನ ಬನ್ನಿ ಹೂ ಹಣ್ಣು ಯಾಕೆ ಹಾಗೆ ಯಾಕಂದರೆ ಅದು ಶಕುನ ನೋಡಲಿಕ್ಕೆ ಬೇಕಾಗುತ್ತೆ ಅವ್ರಿಗೆ ಅದಕ್ಕೋಸ್ಕರ ಹೂ ಹಣ್ಣುಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಹೇಳ್ತಾರೆ ಅರ್ಥ ಆಗುತ್ತೆ ನಿಮಗೆ ಇದು ಕೂಡ ಶಕುನನೇ ಓಕೆನಾ ಶಕುನ ಯೂಸ್ ಮಾಡದೆ ಜ್ಯೋತಿಷ್ ಅಥವಾ ಅಷ್ಟಮಂಗಳ ಕೂಡ ಕೆಲಸನೇ ಮಾಡಲ್ಲ ಜ್ಯೋತಿಷಂದು ಕೆಲಸನೇ ಮಾಡೋಲ್ಲ ಅಥವಾ ಇದು ವಿಚಾರ ಓಕೆನಾ ಪ್ರತಿಯೊಂದರಲ್ಲೂ ಕೂಡ ಅಲ್ಲಿ ಏನಾಗುತ್ತೆ ನಮಗೆ ಶಕುನಗಳನ್ನು ಪರಿಗಣಿಸಬೇಕಾದಂಥ ಅನಿವಾರ್ಯತೆ ಉಂಟು ಅಲ್ವಾ ಇಲ್ಲಿ ನನಗೆ ಬೇರೆ ಏನೂ ಶಕುನ ಬಂದಿಲ್ಲ ಅಂದ್ರೂ ಕೂಡ ನಿಮ್ಮ ಮಾತು ಇದೆ ತಾನೆ ಅಷ್ಟು ಶಕುನಗಳು ನನಗೆ ಸಾಕು ಅಂತ ಹೇಳ್ತೀನಿ ಸೊ ಅರ್ಥ ಮಾಡ್ಕೊಂಡು ತುಂಬಾ ಅದಕ್ಕೇನು ಹೇಳೋದು ಯಾರಾದರೂ ಜ್ಯೋತಿಷಿಗಳ ಬಳಿಗೆ ಹೋದಾಗ ಅದೊಂದು ಸಿಸ್ಟಮೆಟಿಕ್ ಆಗಿ ಹೋಗಿ ಅಂತ ಹೇಳಿ ನಿಮ್ಮ ದೈವ ದೇವರಿಗೆ ಕೈ ಮುಗಿದು ಹಿರಿಯರಿಗೆ ಕೈ ಮುಗಿದು ಆ ಒಂದು ಎಲ್ಲ ದೈವಜ್ಞರಿದ್ದಾರೆ ಅವರಿಲ್ಲಿಗೆ ಹೋಗಿ ಒಳ್ಳೆ ರೀತಿಯಲ್ಲಿ ನೀವು ಪ್ರಶ್ನೆ ಮಾಡಿ ಒಳ್ಳೆ ರೀತಿ ಆನ್ಸರ್ ಕೂಡ ಬರುತ್ತೆ ಒಟ್ಟಾರೆಯಾಗಿ ಹೋದಾಗ ರೈತನೇ ಕೆಲವೊಮ್ಮೆ ಅಲ್ವ ಜಗಳ ಮಾಡ್ಕೊಂಡು ಹೋಗ್ತೀರಾ ದೇವರಿಗೆ ಕೈ ಮುಗಿದಿರುವುದಿಲ್ಲ ಹಿರಿಯರ ಬಗ್ಗೆ ನಿಮಗೆ ಆಸ್ತೇನೆ ಇಲ್ಲ ಆವಾಗ ಏನಾಗುತ್ತೆ ನಿಮಗೆ ಸಿಗುವಂಥ ಉತ್ತರ ಕೂಡ ನೆಗೆಟಿವಲ್ಲಿ ಇರ್ತದೆ ಏನಾಗುತ್ತೆ ಅದು ಸಕ್ಸಸ್ ಕೂಡ ಆಗಲ್ಲ ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತಪ್ಪ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ರೈತನೇ ಓಕೆನಾ ಅಷ್ಟೇ ಜ್ಯೋತಿಷ್ ಹಾಗೇನೆ ಕೆಲಸ ಮಾಡಿದೆ ಯಾಕಂದರೆ ನಿಮ್ಮಿಂದಲೇ ಉತ್ತರ ನೀವೇ ಅದಕ್ಕೆಲ್ಲ ಕಾರಣ ನಾವಂತೂ ಖಂಡಿತ ಅಲ್ಲ ಅದಕ್ಕೆ ಏನು ಹೇಳ್ತೀನಿ ನನಗೆ ಕರೆ ಮಾಡಬೇಕಾದ್ರೆ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತು ಅಂತ ನಿಮ್ಮ ಪ್ರಶ್ನೆಯನ್ನು ರೆಡಿ ಮಾಡಿ ಇಟ್ಕೊಳ್ಳಿ ರೈಟಾ ಆನಂತರ ಯಾರು ಕರೆ ಮಾಡ್ತಿದ್ರ ಎಲ್ಲಿಂದ ಕರೆ ಮಾಡ್ತಿದ್ರ ಯಾರ ಬಗ್ಗೆ ಕೇಳಬೇಕು ಆಗಿ ಹೇಳಿ ಓಕೆ ಇಷ್ಟು ಮಾಡಿದರೆ ನಿಮಗೆ ಎಲ್ಲೊಂದು ಕಡೆ ಸಿಗುವಂಥ ಆನ್ಸರ್ ಏನಿದೆ ಅದು ಪಾಸಿಟಿವ್ ಅಲ್ಲಿರುತ್ತೆ ಒಟ್ಟಾರೆ ಮಾತಾಡಿದ್ರಿ ನೀವು ನಿನ್ನೆ ಯಾರು ಮಾತಾಡಿದ್ರಲ್ವಾ ಟಕ ಟಕ ಅಂತ ಅರ್ಥನೇ ಆಗ್ತಾ ನೋಡಿ ಅಲ್ಲಿ ಬಿಮಾರಿ ಇರ್ತದೆ ಅನಾರೋಗ್ಯ ಇರ್ತದೆ ಸಮಸ್ಯೆ ಇರ್ತದೆ ಇದು ಪರಿಸ್ಥಿತಿ ಅರ್ಥ ಆಯ್ತಾ ಸೊ ನಮ್ಮ ಮಾತಿನಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಒಂದು ಅದರ ಔಟ್ಪುಟ್ ಇರುತ್ತೆ ನೋಡಿ ಹೇಗೆ ಮಾತಾಡಿದ್ರೆ ಹೇಗಾಗುತ್ತೆ ಈಗ ಗೊತ್ತಾಯಿತು ನಿಮಗೆ ಅದಕ್ಕೆ ಮಾತಿಗೆ ಮಾತಾಡಿಗೆ ಕಲಿಯಿರಿ ಅಲ್ವಾ ಆ ಕಮ್ಯುನಿಕೇಶನ್ ಸ್ಕಿಲ್ ಏನುಂಟು ನಿಮ್ಮಲ್ಲಿ ಇರಬೇಕಾಗುತ್ತೆ ಆವಾಗ ನೋಡಿ ಲೈಫ್ ಜಿಂಗಾಲ ಅಲ್ಲ ತುಂಬಾ ಚೆನ್ನಾಗಿದೆ ಹೋಗಿ ಗೊತ್ತಾಯಿತು ವೃಷ್ಟಿಕ ಲಗ್ನದವರ ವಿಷಯ ಗೊತ್ತಾಯಿತು ಅಂತ ಇಟ್ಕೊಂಡ್ರೆ ವೃಷಿ ರಾಶಿ ವೃಷಿ ಲಗ್ನದವರಿಗೆ ನಿಮ್ಮ ಒಂದು ಗ್ಯಾಪ್ ಅನ್ನು ಮೇಂಟೈನ್ ಮಾಡಿ ಅದರ ಅರ್ಥ ಅವರನ್ನು ದೂರ ಕಳಿಸಬೇಕು ಅಂತ ಹೇಳ್ತಾ ಇಲ್ಲ ಪ್ರೀತಿ ಇರಲಿ ಪ್ರೇಮ ಇರಲಿ ಎಲ್ಲ ಕೂಡ ಇರಲಿ ಸಹಾಯ ಮಾಡಿ ಎಲ್ಲ ಮಾಡಿ ಓಕೆ ಬಟ್ ಒಟ್ಟಿಗೆ ಇದ್ದಾಗ ಮೇ ಬಿ ಸಮಸ್ಯೆಗಳು ಉಂಟಾಗ್ಬೋದು ಅಂತ ಒಂದು ಇಂಡಿಕೇಶನ್ ಅರ್ಥ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ನಿಮಗೆ ಸೇವೆ ಮಾಡುವಂತ ಯೋಗ ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ಅದು ಇಲ್ಲ ಅಂದ್ರೆ ಕೂಡ ನೀವು ಸೇವೆಯನ್ನು ಒಂದು ಪರಿಯನ್ನು ಬೆಳೆಸಿಕೊಳ್ಳಿ ಅಂತ ಹೇಳ್ತಾನೆ ಆ ಮೂಮೆಂಟ್ ನಿಮ್ಮ ಇಚ್ಛೆಗಳು ಈಡೇರಿಕೆ ಆಗ್ತವೆ ಅನಂತರ ನಿಮ್ಗೆ ಏನು ಪ್ರಾಪರ್ಟಿ ವಿಚಾರದಲ್ಲಿ ತೊಂದರೆ ಬರಬೇಕು ಅಥವಾ ಹಿರಿಯರ ಜ್ಯುವೆಲ್ರಿ ಪ್ರಾಪರ್ಟಿ ಅಥವಾ ಏನ್ ಮಾಡಿಟ್ಟಿದ್ದಾರೆ ಅದರಿಂದ ನಿಮಗೆ ಸಮಸ್ಯೆ ಬರಬೇಕು ಅಂದಾಗ ಆ ಸಮಸ್ಯೆಗಳು ನಿಮಗೆ ಬರಲ್ಲ ಲೈಫ್ ತುಂಬಾನೇ ಚೆನ್ನಾಗಿ ಮುಂದುವರಿಯುತ್ತದೆ ಲೈಫ್ ಗೆದ್ದು ಬಿಡ್ತೀರಾ ಅಷ್ಟೇ ಬೇರೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಒಳ್ಳೇದಾಗುತ್ತೆ ರೈಟ್ ನೆಕ್ಸ್ಟ್ ಬಂದ್ ಧನು ರಾಶಿ ಧನುರ್ ಲಗ್ನ ರೈಟ್ ಧನುರ್ ರಾಶಿ ಧನುರ್ ರಾಶಿ ಹತ್ತನೇ ಮನೆಯಲ್ಲಿ ಕನ್ಯಾ ಕನ್ಯಾರಾಶಿ ಫಾಲಾಗುತ್ತೆ ಓಕೆನಾ ಕನ್ಯಾ ಹತ್ತನೇ ಮನೆಯಲ್ಲಿ ಫಾಲಾಗುತ್ತೆ ಧನುರಾಶಿ ಧನುರ್ ಲಗ್ನದವರ ವಿಷಯ ಏನಂದರೆ ಇವರು ಕೆಲಸ ಮಾಡ್ತಾರೆ ಪರವಾಗಿಲ್ಲ ಈಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಕೆಲಸ ಅಂತೂ ಸಿಗುತ್ತೆ ಕೆಲಸ ಮಾಡ್ತಾರೆ ಓಕೆನಾ ಇವರು ತುಂಬಾ ದುಡ್ಡಿಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಅಂತಂಡು ಓಕೆನಾ ಕೆಲಸ ದುಡ್ಡಿಗೆ ಕಾನ್ಸಂಟ್ರೇಷನ್ ಮಾಡಿ ಕೆಲಸ ಮಾಡ್ತಾರೆ ಒಳ್ಳೆ ಸಂಬಳ ಸಿಗುತ್ತಾ ನಾನು ಕೆಲಸ ಮಾಡ್ತೇನೆ ಒಳ್ಳೆ ಸಂಬಳ ಇಲ್ಲ ಕೆಲಸವನ್ನು ಬಿಟ್ಟು ಬಿಡ್ತೇನೆ ಈ ಆವಾಗೇನಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಡಿಸ್ಪ್ಯೂಟ್ ಕ್ರಿಯೇಟ್ ಆಗುತ್ತೆ ಕಾರ್ಯಕ್ಷೇತ್ರ ಡಿಸ್ಪ್ಯೂಟ್ ಯಾವುದರಿಂದ ಆಗುತ್ತೆ ಬರೀ ದುಡ್ಡಿಗೆ ಸಂಬಂಧಪಟ್ಟಂಥ ವಿಚಾರಗಳಿಂದಲೇ ಡಿಸ್ಪ್ಯೂಟ್ ಕ್ರಿಯೇಟ್ ಆಗುತ್ತೆ ಅದರ ಮುಖಾಂತರ ಜಗಳ ಕ್ರಿಯೇಟ್ ಆಗುತ್ತೆ ಹಾಗಾದರೆ ನಿಮ್ಮ ಜಗಳ ಏನುಂಟು ಅದೆಲ್ಲವೂ ಕೂಡ ನಿಮ್ಮ ಕಾರ್ಯಕ್ಷೇತ್ರದಲ್ಲಿದೆ ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿ ದುಡ್ಡಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡಬೇಡಿ ಬೇಕು ದುಡ್ಡು ಬಟ್ ತುಂಬ ಇಂಪಾರ್ಟೆನ್ಸ್ ಕೊಡುವ ಅಗತ್ಯ ನನ್ನ ಖಂಡಿತ ಇಲ್ಲ ಯಾಕಂದರೆ ಮುಂದೆ ಹೋಗಿ ನಿಮ್ಮ ಪಾಲಿಗೆ ದುಡ್ಡಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಚಿಂತೆ ಮಾಡುವ ಅಗತ್ಯ ಇಲ್ಲ ಯಾಕಂದರೆ ನಿಮ್ಮ ಜಾತಕದಲ್ಲಿ ಧನಸ್ಥಾನದಲ್ಲಿ ಮಕರ ರಾಶಿ ಇದೆ ಶನಿಯ ರಾಶಿ ಇದೆ ಶನಿ ಏನು ಕಥೆ ಹೇಳ್ತಾನೆ ಪೇಷನ್ಸ್ ಇಟ್ಕೋ ನಿಧಾನವಾಗಿ ದುಡ್ಡು ಬರುತ್ತೆ ಅವಸರ ಮಾಡಬೇಡ ನಿನ್ನ ಕೆಲಸ ಮಾಡು ಆನಂತರ ಪ್ರಾಮಾಣಿಕತೆಯಿಂದ ದುಡಿಬೇಕು ಆನಂತರ ಮೆಹನತ್ ಮಾಡಬೇಕು ಕಷ್ಟಪಡಬೇಕಂತ ಇಂಡಿಕೆ ಅಷ್ಟು ಮಾಡಿದ್ರೇ ದುಡ್ಡು ಬರೋದು ಸುಮ್ಮನೆ ಅಂತೂ ದುಡ್ಡು ಬರಲ್ಲ ತೋ ಈ ವಿಚಾರ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿದೆ ಹಾಗಾದರೆ ಗೊತ್ತಾಯ್ತು ನಿಮಗೆ ನಮ್ಮ ಧನುರ್ ಲಗ್ನದವ್ರಿಗೆ ಹತ್ತನೇ ಮನೆಯಲ್ಲಿ ಯಾವ ರಾಶಿ ಕನ್ಯಾ ರಾಶಿ ಡಿಸ್ಪ್ಯೂಟ್ನ ರಾಶಿ ಹತ್ತೆ ಹಾಗಾದರೆ ಡಿಸ್ಪ್ಯೂಟ್ ಎಲ್ಲೇ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿಯೇ ಡಿಸ್ಪ್ಯೂಟ್ ಆಗುತ್ತೆ ಯಾವುದಕ್ಕೆ ಬೇಕಾಗಿ ಆಗುತ್ತೆ ದುಡ್ಡಿಗೆ ಬೇಕಾಗಿ ಆಗುತ್ತೆ ಸ್ಯಾಲ್ರಿಗೆ ಬೇಕಾಗಿ ಆಗುತ್ತೆ ಸಂಬಳಕ್ಕೆ ಬೇಕಾಗಿ ಆಗುತ್ತೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಮಾತಾಡ್ತೀನಿ ಇಂಟ್ರೆಸ್ಟಿಂಗ್ ವಿಚಾರ ಕರೆ ಇಲ್ಲಿದ್ರೆ ಜಸ್ಟ್ ಮಾತಾಡ್ಬೇಡ ಹಲೋ ಅಲೋ ಗುರುಜಿ ನಮಸ್ಕಾರ ಸರ್ ನಮಸ್ತೆ ಯಾರು ಮಾತಾಡ್ತಿದೀರಿ ಸರ್ ಇಲ್ಲಿಂದ ನಾನು ನಾನ್ ನಾಗರಾಜು ಮಂಗಳೂರಿಂದ ಮಾತಾಡೋದು ಸರ್ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್ ಇಪ್ಪತ್ತೈದು ಹನ್ನೆರಡು ಒಂದು ಸಾವಿರದ ಒಂಬೈನೂರ ಅರವತ್ತೊಂದು ಓಕೆ ಸಮಯ ಹೇಳಿ ಸರ್ ಸಮಯ ಜಾತಕದಲ್ಲಿ ಹದಿಮೂರು ಗಳಿಗೆ ಐವತ್ತಕ್ಕೆ ಎಂದು ಬರೆದಿದ್ದಾರೆ ಸರ್ ಅದು ಗಳಿಗೆಯನ್ನ ಈಗ ನಾನು ಕನ್ವರ್ಟ್ ಮಾಡ್ಲಿಕ್ಕೆ ಕಷ್ಟ ಸರ್ ನಂಗೆ ಓಕೆನಾ ಇಲ್ಲಿ ಕೂತ್ಕೊಂಡು ಜಾತಕಲ್ಲಿ ಎಕ್ಸಾಕ್ಟ್ ಸಮಯ ಏನಿದೆ ಹೇಳಿ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಹಾಗಾದ್ರೆ ಸುಮ್ಮನೆ ಇದ್ದು ಬಿಡಿ ಸರ್ ಓಕೆನಾ ನಂಬರ್ ಹೇಳಿ ಸರ್ ಒಂದರಿಂದ ಹನ್ನೆರಡೊಳಗೆ ಒಂದರಿಂದ ಹನ್ನೆರಡೊಳಗೆ ನಂಬರ್ ಹೇಳಿ ಸರ್ ಓಕೆ ಏನ್ ತಿಳ್ಕೊಳ್ಬೇಕು ಹೇಳಿಬಿಡಿ ಯಾಕಂದ್ರೆ ಈ ನೀವೀಗ ಏನ್ ಮಾತಾಡಿದ್ರಲ್ಲ ಅಥವಾ ಏನಾಗುತ್ತೆ ಯಾವುದೇ ವ್ಯಾಪಾರ ಕೆಲಸ ಕಾರ್ಯಗಳು ನಡೀಲಿಕ್ಕೆ ಬಿಡುವುದಿಲ್ಲ ಸರ್ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ತೊಂದರೆಗೆ ಆಗುತ್ತೆ ವಿಶೇಷವಾಗಿ ಆರೋಗ್ಯದ ವಿಚಾರ ತೊಂದರೆಗೆ ಆಗುತ್ತೆ ಅಂತ ಇಂಡಿಕೇಶನ್ ಉಂಟು ನಾಗರಾಜ್ ಅವರ ಅರ್ಥ ಆಯ್ತಾ ಆಯ್ತಾಯ್ತು ಓಕೆ ತೋ ಏನ್ ಕೇಳ್ಬೇಕು ಹೇಳಿಬಿಡಿ ಸರ್ ಕೆಲಸದ ಬಗ್ಗೆ ಮೊನ್ನೆ ಹೋಗಬೇಕಿತ್ತು ಅಲ್ಲ ಇನ್ನೂ ಕೂಡ ಆಗುದಿಲ್ಲ ಅಂತ ಉಂಟಲ್ವಾ ಅದೇ ಹೇಳಿದಲ್ವಾ ಕೆಲಸದ ವಿಷಯದಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಮುಂದೆ ಹೋಗ್ಲಿಕ್ಕಿಲ್ಲ ಅಂದರೆ ವ್ಯವಹಾರ ವ್ಯಾಪಾರ ಎಲ್ಲ ತೊಂದರೆ ಆಗುತ್ತೆ ಹೋಗಲಿಕ್ಕೆ ಬಿಡುವುದಿಲ್ಲ ನಿಮ್ಮನ್ನು ಹೋಗ್ಲಿಕ್ಕೆ ಬಿಡುವುದೇ ಇಲ್ಲ ನೀವು ಅಲ್ಲೇ ಆಗಿ ಬಿಡ್ತೀರಾ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಎದುರಿನ ವ್ಯಕ್ತಿ ಅದಕ್ಕೆ ಇಂಟ್ರೆಸ್ಟಿಗೆ ಅಂತ ಅರ್ಥ ಇದೆ ನಿಮಗೆ ಅಥವಾ ನೀವ್ ಏನ್ ಮಾಡಬೇಕು ಅಂತ ನಿಮಗೆ ಪರಿಹಾರ ಹೇಳಿಕೊಡ್ತೀನಿ ಸದನ ಮಾಡಿ ಅದನ್ನ ಮಾಡಿದಾಗ ಏನಾಗುತ್ತೆ ವಿದಿನ್ ತ್ರೀ ಮಂತ್ಸ್ ಒಳಗೆ ನಿಮ್ಮ ಕೆಲಸ ಆಗುತ್ತೆ ಗಲ್ಫಿಗೆ ಹೋಗ್ತಿರೋ ಇಂಡಿಕೇಶನ್ ಇಲ್ಲ ಬಟ್ ಇಲ್ಲೇ ಅಂತೂ ಕೆಲಸ ಅಂತೂ ಆಗಿ ಆಗುತ್ತೆ ಓಕೆನಾ ಏನ್ ಮಾಡ್ಬೇಕು ಗುರುವಿನ ಒಂದು ಮಂತ್ರ ಇದೆ ಓಂ ಭ್ರಂ ಬೃಹಸ್ಪತೇ ನಮಃ ಓಕೆನಾ ಓಂ ಭ್ರಂ ಬೃಹಸ್ಪತೇ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಬೆಳಿಗ್ಗೆ ನೂರ ಎಂಟು ಬಾರಿ ಸಂಜೆ ಜಪ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಇದು ನೋಡಿ ಈ ಮಂತ್ರವನ್ನು ಯಾವಾಗ ನೀವು ಜಪ ಮಾಡ್ತೀರಾ ಅಂದ್ರೆ ಪ್ರತಿದಿನ ಜಪ ಮಾಡ್ತೀರಾ ಲೈಫಲ್ಲಿ ಉನ್ನತ ಮಟ್ಟಕ್ಕೆ ಇರ್ಲಿಕ್ಕೆ ಶುರು ಮಾಡ್ತೀರಾ ಓಕೆನಾ ಲೈಫಲ್ಲಿ ಅದೇನು ಹಿಸ್ಟಾರಿಕ ಅಚೀವ್ಮೆಂಟ್ ಆಗಿಲ್ಲ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಅದರ ನಂತರ ಏನ್ ಮಾಡಬೇಕು ಎಲ್ಲಿ ನಾಗದೇವರ ನಾಗದೇವರ ಸಾನ್ನಿಧ್ಯ ಇದೆ ಅಥವಾ ನಿಮ್ಮ ಮೂಲ ನಾಗದೇವರ ಸಾನ್ನಿಧ್ಯ ಇದೆ ಅಲ್ಲಿ ಹೋಗಿ ಪಂಚಮಿ ದಿವಸ ನೀವೇನ್ ಮಾಡಬೇಕು ಅಲ್ಲಿ ನಮ್ಮ ಇದು ಅದಕ್ಕೆ ಅರ್ಚನೆ ಮಾಡ್ಕೊಂಡು ಬರಬೇಕು ಆ ನಂತರ ಅಲ್ಲಿ ತನು ಹಾಕಿಸ್ಬೇಕು ಹೋಗಿ ಓಕೆನಾ ಇದನ್ನ ಈ ಎರಡು ಎರಡೂ ವಿಷಯಗಳನ್ನು ಲೈಫಲ್ಲಿ ಕಂಟಿನ್ಯೂ ಆಗಿ ಫಾಲೋ ಮಾಡಿ ಅದರ ಜೊತೆಗೆ ಏನು ಮಾಡಬೇಕು ನೀವಿಗೇನು ಮಾತಾಡಿದ್ರೆ ಅದರ ಮುಖಾಂತರ ಏನಾಗುತ್ತೆ ಬುಧ ಸರಿಯಿಲ್ಲ ಅಂತ ಉಂಟು ಅದಕ್ಕೋಸ್ಕರ ಬುಧನಿಗೆ ಬೇಕಾಗಿ ನೀವೇನು ಮಾಡಿ ಎರಡು ಹಿಡಿ ಹೆಸರು ಕಾಳನ್ನು ಎರಡು ಹಿಡಿಗಿಂತ ಹೆಚ್ಚು ಹಾಕಿ ಪರವಾಗಿಲ್ಲ ಹೆಸರು ಕಾಳನ್ನು ರಾತ್ರಿ ಹೊತ್ತು ನೆನೆಸಿಟ್ಟು ಅದನ್ನು ಬೆಳಿಗಿನ ಹೊತ್ತು ನಿಮ್ಮ ನಿಮ್ಮ ಕೈಯಿಂದ ಹಕ್ಕಿಗಳಿಗೆ ಹಾಕಿ ಓಕೆನಾ ಈ ಮೂರು ರೆಮಿಡಿ ನಾಗರಾಜ್ ಅವರೇ ಮಾಡಿ ನೋಡಿ ಲೈಫ್ ಅಲ್ಲಿ ಗೆಲ್ಲ ಅಂದ್ರೆ ಮತ್ತೆ ನನ್ಗೆ ಹೇಳಿ ಲೈಫ್ ಲೈಫ್ ಅಂತೂ ಜಿಂಗಾಲ ಅಲ್ಲ ತುಂಬಾನೇ ಲೈಫ್ ಲೈಫನ್ನ ಅನುಭವಿಸ್ತೀರಾ ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ಮೂರು ತಿಂಗಳ ಒಳಗಡೆ ರಿಸಲ್ಟ್ ಬರುತ್ತೆ ಒಳ್ಳೇದಾಗ್ಲಿ ಸರ್ ಕರೆ ಮಾಡಿದಾಗ ಧನ್ಯವಾದಗಳು ರೈಟ್ 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 ಓಕೆ ಓಕೆ ಗೊತ್ತಾಯ್ ಓಕೆ ಧನುರ್ ಲಗ್ನದವ್ರ ವಿಷಯ ಈಗ ಅಲ್ವಾ ಧನುರ್ ಲಗ್ನಕ್ಕೆ ಏನಾಗುತ್ತೆ ಬಹಳ ವಿಶೇಷವಾಗಿ ಎಲ್ಲೊಂದ್ ಕಡೆ ಕನ್ಯಾ ರಾಶಿ ಆರನೇ ಫಾಲೋ ಆಗಿದೆ ನಿಮ್ಮ ಹತ್ತನೇ ಮನೇಲಿ ಓಕೆನಾ ಅದಕ್ಕೇನಾಗಿದೆ ಪ್ರಾಬ್ಲಮ್ ಕ್ರಿಯೇಟ್ ಅಲ್ವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ದುಡ್ಡಿಗೆ ಸಂಬಂಧಪಟ್ಟಂತೆ ಸ್ಯಾಲ್ರಿಗೆ ಸಂಬಂಧಪಟ್ಟಂತೆ ಸುಮ್ಮನೆ ಜಗಳ ಮಾಡ್ತೀರಾ ಓಕೆನಾ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಲಾಭ ಬರಲಿಲ್ಲ ಅಂತ ಕೂಡ ಜಗಳ ಮಾಡ್ತೀರಾ ಅದನ್ನು ಕೂಡ ಬಿಟ್ಟು ಬರ್ತೀರಾ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಓಕೆನಾ ನೋಡಿ ನೀವು ಯಾವಾಗ ಕೆಲಸ ಕೆಲಸದಲ್ಲಿ ನೀವು ಅಪೋಸಿಟಲ್ಲಿ ಹೋಗ್ತೀರಾ ಕೆಲಸ ಅಂದರೆ ಕೆಲಸ ಬೇಡ ಅಂತ ಬಿಟ್ಟುಬಿಟ್ಟು ಮೂವತ್ತರ ಮೂವತ್ತೆರಡರ ನಂತರ ಎರಡರ ನಂತರ ತರ್ಟಿ ಟೂನ ನಂತರ ಕೆಲಸವನ್ನು ಬಿಟ್ಟು ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತೀರಾ ಪರಿವರ್ತನೆ ತರಲಿಕ್ಕೆ ನೋಡ್ತೀರಾ ಮಾಡ್ಬೋದು ನಾನು ತಪ್ಪಂತ ಹೇಳಲ್ಲ ಓಕೆನಾ ಬಟ್ ನಾನು ಹೇಳ್ತೀನಿ ಒಂದೇ ಕೆಲಸದಲ್ಲಿ ಫಿಕ್ಸ್ ಆಗಿರಿ ಅಂತ ಓಕೆನಾ ನಿಮಗೆ ನೋಡಿ ಈ ಪ್ರಾಬ್ಲಮ್ ಬರಬಾರ್ದು ಈ ಸಮಸ್ಯೆಗಳು ಕ್ರಿಯೇಟ್ ಆಗ್ಬಾರ್ದು ಆವಾಗ ಏನು ಮಾಡಬೇಕು ಗೊತ್ತಾ ಒಂದೇದಾಗಿ ನಿಮ್ಮ ತಂದೆಯ ಕುಟುಂಬದವರ ಜೊತೆಗೆ ಅಲ್ವ ನಿಮ್ಮ ತಂದೆಯ ಕುಟುಂಬ ಒಂದು ತಾಯಿಯ ಕುಟುಂಬ ತಂದೆಯ ಕುಟುಂಬ ನಿಮ್ಮ ಟೆಂತ್ ಹೌಸು ತಾಯಿಯ ಕುಟುಂಬ ನಿಮ್ಮ ಫಿಫ್ತ್ ಹೌಸು ಓಕೆನಾ ಹಾಗಾದರೆ ತಂದೆಯ ಕುಟುಂಬದವರ ಜೊತೆಗೆ ಒಂದು ಒಂದೊಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಅವ್ರ ಜೊತೆಗೆ ಪ್ರತಿದಿನ ಮಾತಾಡಿ ಓಕೆನಾ ಪ್ರತಿದಿನ ಇಲ್ಲ ವಾರಕ್ಕೊಮ್ಮೆ ಮಾತಾಡಿ ಹೇಗಿದ್ದೀರಿ ಏನಿದ್ದೀರಿ ಏನು ಸಮಾಚಾರ ಇಲ್ಲವೋ ಏನಾದರೂ ಕೂಡ ನಿಮಗೆ ಬೇಕಾದಾಗ ಮಾ ಅವ್ರ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಯಾಕಂದರೆ ಧನುರ್ ಲಗ್ನದವರ ತಂದೆಯ ಕುಟುಂಬದಲ್ಲಿನೇ ಕೆಲವು ಡಿಸ್ಪ್ಯೂಟ್ಸ್ ಇರುತ್ತೆ ಕೆಲವು ಪ್ರಾಬ್ಲಮ್ ಇರುತ್ತೆ ಕೆಲವು ಸಮಸ್ಯೆ ಇರುತ್ತೆ ಇದೊಂದು ವಿಚಾರ ಓಕೆನಾ ಇನ್ನೊಂದು ವಿಚಾರ ನೆನಪಿಟ್ಕೊಳ್ಬೇಕು ಧನುರ್ ಲಗ್ನದವರ ತಂದೆಯ ದುಡ್ಡು ಅಲ್ವಾ ನಿ ಹತ್ತನೇ ಮನೆ ನಮ್ಮ ತಂದೆಯ ಹಣಕಾಸು ರೈಟಾ ತಂದೆಯ ಮಾತುಗಾರಿಕೆ ತಂದೆಯ ಹಣಕಾಸಿನ ವಿಚಾರದಲ್ಲಿ ಯಾವತ್ತೂ ಕೂಡ ಒಂದು ಬೇಡದ ವರ್ಡ್ಸ್ ಸಹ ಹೇಳಬೇಡಿ ನೀವು ನನಗೇನು ಮಾಡಿಟ್ಟಿಲ್ಲ ನಿಮ್ಮ ಹಣಕಾಸು ಇಲ್ಲ ನಿಮ್ಮ ಹತ್ರ ನೀವು ಹಾಗೆ ಇದನ್ನು ಕೂಡ ಮಾಡಲಿಕ್ಕಿಲ್ಲ ನೀವು ಓಕೆನಾ ತಂದೆಯಿಂದ ಏನುಂಟು ಏನುಂಟು ಏನಿಲ್ಲ ಅದು ಅವರಿಗೆ ಅದು ನಿಮಗೆ ಅಲ್ಲ ನಿಮಗೆ ಕೆಲಸ ಮಾಡಬೇಕಷ್ಟೇ ಅದಕ್ಕೆ ತಂದೆಯ ದುಡ್ಡಿನ ವಿಚಾರದಲ್ಲಿ ಕೂಡ ಡಿಸ್ಪ್ಯೂಟ್ ಉಂಟು ಮಾಡಬೇಡಿ ತಂದೆಯ ಕುಟುಂಬದವ್ರ ಜೊತೆ ಕೂಡ ಡಿಸ್ಪ್ಯೂಟ್ ಉಂಟು ಮಾಡಬೇಡಿ ಅಲ್ಲಿ ಕೂಡ ಒಂದು ಒಳ್ಳೆಯ ರಿಸ ಒಳ್ಳೆಯ ಒಂದು ರಿಲೇಷನ್ಶಿಪ್ಪನ್ನು ಅವ್ರ ಜೊತೆಗೆ ಮೇಂಟೈನ್ ಮಾಡಿ ಅಂತ ಹೇಳಿದೆ ಅನ್ನೋದು ಇಷ್ಟು ಮಾಡಿದಾಗ ಏನಾಗುತ್ತೆ ಎಲ್ಲೊಂದು ಕಡೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಸಮಸ್ಯೆ ಅಥವಾ ಡಿಸ್ಪ್ಯೂಟ್ ಡಿಸ್ಪ್ಯೂಟ್ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಆಗುತ್ತೆ ಅದು ನಿಮ್ಮ ಬಿಸ್ನೆಸ್ಸಲ್ಲೇ ಆಗ್ಬೋದು ಈಗ ಎಂಸ್ಕೊಳ್ಳಿ ನಿಮ್ಮ ಹತ್ತನೇ ಮನೆಯಲ್ಲಿ ರಾಹು ಕನ್ಯಾ ರಾಶಿಯಲ್ಲಿ ರಾಹು ಬಂದ್ಬಿಟ್ಟ ಮೇ ಬಿ ನಿಮಗೆ ಡಿಸ್ಪ್ಯೂಟ್ ಆಗುತ್ತೆ ಯಾವಾಗ ನಿಮ್ಮ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸಿರೀಸಲ್ಲಿ ಕೋರ್ಟ್ ಕಚೇರಿ ಕೂಡ ಬರಲಿಕ್ಕೆ ಶುರುವಾಗುತ್ತೆ ಅಲ್ವಾ ಹಣಕಾಸಿನ ವಿಚಾರ ಆಗುತ್ತೆ ಹಣಕಾಸು ಯಾರು ಹಿಡಿಸ್ಕೊಂಡು ಹೋಗಿರ್ತಾರೆ ಅಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ ಅಂದರೆ ಅದರ ಅರ್ಥ ಏನು ಅಂದ್ರೆ ಧನು ಲಗ್ನ ಧನು ರಾಶಿಯವರಿಗೆ ಪ್ರಾಬ್ಲಮ್ ಆಗುವುದೇ ಹತ್ತನೇ ಮನೆಯಿಂದ ಓಕೆನಾ ಅದಕ್ಕೋಸ್ಕರ ಅಲ್ಲಿ ಡಿಸ್ಪ್ಯೂಟನ್ನು ಉಂಟು ಮಾಡಬೇಡಿ ಕುಟುಂಬದವ್ರ ಜೊತೆ ಒಳ್ಳೆಯ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಆನಂತರ ನೀವೇನು ಗೊತ್ತಾ ನೀವು ಫುಡ್ಡನ್ನು ಡೊನೇಟ್ ಮಾಡಬೇಕು ರೈಟಾ ಓಕೆನಾ ನೀವು ಫುಡ್ ಡೊನೇಟ್ ಮಾಡಬೇಕು ಫುಡ್ಡು ಎಕ್ಸಾಕ್ಟಾಗಿ ಫುಡ್ಡನ್ನೇ ಡೊನೇಟ್ ಮಾಡಬೇಕು ಓಕೆನಾ ಅಂದರೆ ರೇಷನ್ ಡೊನೇಟ್ ಮಾಡಿ ಫುಡ್ಡನ್ನು ಡೊನೇಟ್ ಮಾಡಿ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಅಥವಾ ಮಕ್ಕಳಿಗೆ ನೀವು ಇದನ್ನು ಡೊನೇಟ್ ಮಾಡಿ ನೋಡಿ ಅಂತ ಹೇಳಿದ್ರೆ ಅಲ್ವಾ ಈಗ ನೋಡಿ ಧನುಲಗ್ನ ಧನುರಾಶಿಯವರು ತಿನ್ನುವ ವಿಚಾರದಲ್ಲಿ ಎಷ್ಟು ಚೂಸಿಯಾಗಿರ್ತಾರೆ ಗೊತ್ತಾ ನಿಮಗೆ ಇವರು ಬಹಳ ಚಾಯ್ಸ್ ಮಾಡಿ ತಿಂತಾರೆ ಅದು ಬೇಡ ಇದು ಬೇಕು ಇದು ಬೇಡ ಅದು ಬೇಡ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ತಿನ್ನುವುದನ್ನು ಬಿಟ್ಟು ಬಿಡ್ತಾರೆ ಏ ನನಗೆ ಬೇಕಾಗಿಲ್ಲ ನನಗೆ ಆಗೋಲ್ಲ ಅಷ್ಟು ಆರೋಗ್ಯದಲ್ಲಿ ಅವರು ಅದನ್ನು ಮೇಂಟೈನ್ ಮಾಡ್ತಾರೆ ಮತ್ತು ತಿನ್ನುವ ವಿಚಾರದಲ್ಲಿ ಬಹಳಷ್ಟು ಆಗಿರ್ತಾರೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಧನುರ್ ಲಗ್ನ ಧನುರಾಚಿಯವರು ರೈಟಾ ಓಕೆನಾ ಲಗ್ನಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಉಂಟು ಅದಕ್ಕೆ ನೀವು ತಿನ್ನುವ ವಸ್ತುಗಳನ್ನೇ ದಾನ ಮಾಡಿದಾಗ ಓಕೆನಾ ಅಂದರೆ ನೀವೇನು ಏನು ನೀವು ಕನ್ಸ್ಯೂಮ್ ಮಾಡ್ತೀರಾ ಓಕೆನಾ ಅದನ್ನೇ ದಾನ ಮಾಡಿದಾಗ ನಾನು ಹೇಳ್ತೀನಿ ಆಹಾರ ಯಾವುದೇ ರೀತಿಯಲ್ಲೂ ಅದನ್ನೇ ದಾನ ಮಾಡಿದಾಗ ಆನಂತರ ತಂದೆಯ ಕುಟುಂಬದವ್ರ ಜೊತೆಗೆ ರಿಲೇಷನ್ಶಿಪ್ಪನ್ನು ನೀವು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದಾಗ ಅಲ್ವಾ ಏನಾಗುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಪಾರ್ಟ್ನರ್ಗೆ ಯಾವ ರೀತಿ ಜಾಗದ ವಿಚಾರ ಪ್ರಾಪರ್ಟಿ ವಿಚಾರ ಪ್ರಾಬ್ಲಮ್ ಇದೆ ಅಲ್ವಾ ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಏನುಂಟು ಅದು ನಿವಾರಣೆ ಆಗುತ್ತೆ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಬಂದೇ ಬರುತ್ತೆ ತೊ ಡೋಂಟ್ ವರಿ ತುಂಬಾ ಚೆನ್ನಾಗಿರ್ತೀರ ಲೈಫನ್ನು ಎಂಜಾಯ್ ಮಾಡ್ತಾರೆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಓಕೆ ಇನ್ನು ಅಲ್ಲಿ ಕನ್ಯೆ ನೋಡಿ ನಾನೀಗ ಬ್ಲಾಂಕ್ ಚಾರ್ಟ್ ಮುಖಾಂತರ ಪ್ರಿಡಿಕ್ಷನ್ ಮಾಡಿದ್ದೆ ಈಗ ಕನ್ಯಾ ರಾಶಿಯಲ್ಲಿ ಯಾವುದು ಪ್ಲಾನೆಟ್ಸ್ ಬಂದುಬಿಡ್ತು ಹತ್ತನೇ ಮನೆಯಲ್ಲಿ ಯಾವ ಪ್ಲಾನೆಟ್ಸ್ ಇದೆ ಅದು ಕೂಡ ಬಹಳಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅದು ಬೇರೆ ವಿಷಯ ಓಕೆನಾ ಅದು ಜಾತಕ ನೋಡಿದಾಗ ಹೇಳಬೇಕಾಗುತ್ತೆ ಈಗ ನಾರ್ಮಲ್ ಆಗಿ ಹೇಳಬೇಕಾದ್ರೆ ಇಷ್ಟು ಪ್ರಿಡಿಕ್ಷನ್ಸ್ ಅಂತೂ ಅಲ್ಲಿ ಇದ್ದೇ ಇರುತ್ತೆ ಇದನ್ನು ಅರ್ಥ ಪ್ರಯತ್ನ ಮಾಡಿ ಏಜ್ ಸೀರೀಸ್ ಅನುಭವಿಸ್ಲಿಕ್ಕೆ ಜಾಸ್ತಿನೇ ಸಿಗುತ್ತೆ ನಾನು ಹೇಳಿದ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿದಾಗ ಅದು ಯಾವ ರೀತಿಯ ಸಮಸ್ಯೆ ನಿಮಗೆ ಕ್ರಿಯೇಟ್ ಆಗಬೇಕು ಅದು ಯಾವ ರೀತಿಯ ತೊಂದರೆಗಳನ್ನು ನೀವು ಅನುಭವಿಸಬೇಕು ಮೇ ಬಿ ಆಗಲಿಕ್ಕಿಲ್ಲ ಓಕೆನಾ ಯಾಕಂದ್ರೆ ದೈವ ಬಲ ಬಂತು ಅಲ್ವಾ ದೈವ ಬಲ ದೇವರ ಬಲ ಒಂದು ಹಿರಿಯರ ಆಶೀರ್ವಾದ ಇದು ನಿಮಗೆ ಬಹಳ ಫೇವರಬಲ್ ಆಗುತ್ತೆ ಓಕೆನಾ ಇನ್ನೊಂದು ವಿಚಾರ ಏನು ಗೊತ್ತಾ ನಮ್ಮ ಹನ್ನೊಂದೇ ಮನೆ ಇದೆಯಲ್ವಾ ಅದು ಇಚ್ಛೆಗಳನ್ನು ಪೂರೈಸುವಂಥದ್ದು ಹನ್ನೊಂದೇ ಮನೆಯಲ್ಲಿ ಯಾರೆಲ್ಲ ಯಾರ ಬರ್ತಾರೆ ನ್ಯಾಚುರಲ್ ಆಗಿ ಕೂಡ ಹನ್ನೊಂದೆಲ್ಲ ಯಾರೆಲ್ಲ ಬರ್ತಾರೆ ಅಜ್ಜಿ ಅಜ್ಜ ಅಜ್ಜಿ ಹಿರಿಯರೆಲ್ಲ ಬರ್ತಾರೆ ರೈಟ್ ತಾನೆ ನಾನು ಹೇಳಿದ್ ನಿಮಗೆ ನೀವು ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಹೊತ್ತು ಕೂಡ ಓಕೆನಾ ಬೆಳಿಗ್ಗೆ ಎದ್ದ ತಕ್ಷಣ ಕೂಡ ಅಥವಾ ಸಂಜೆ ಮಲಗೋ ಹೊತ್ತಲ್ಲಿ ಓಕೆನಾ ನಾನು ಹೇಳಿದ್ ನಿಮ್ಮ ಹಿರಿಯರನ್ನ ನೆನೆಸ್ಕೊಳ್ಳಿ ಅಂತ ನಿಮ್ಮ ಅಜ್ಜ ಅಥವಾ ನಿಮ್ಮ ತಂದೆಯ ತಾಯಿ ಆನಂತರ ತಂದೆಯ ತಂದೆ ಆನಂತ ತಾಯಿಯ ತಾಯಿ ಆನಂತರ ತಾಯಿಯ ತಂದೆ ಓಕೆನಾ ತೋ ಇವರು ನಾಲ್ಕು ಜನ ಈ ನಾಲ್ಕು ಜನರ ಹೆಸರು ಗೊತ್ತಿದೆಯಾ ನಿಮಗೆ ಅವರನ್ನು ನೋಡಿದ್ದೀರಾ ಅವರ ಚಿತ್ರಣವನ್ನು ನಿಮಗೆ ನೆನೆಸ್ಕೊಳ್ಳಿ ಅವರ ಹೆಸರನ್ನು ನೀವು ಮನಸ್ಸಲ್ಲೇ ಪಠಿಸಿ ಅವರ ಆಶೀರ್ವಾದವನ್ನು ಬೇಡ್ಕೊಳ್ಳಿ ಇದ್ದರೆ ಅವರ ಪಾದ ಹಿಡಿದು ಬೇಡಿಕೊಳ್ಳಿ ಇಲ್ಲ ಅವರನ್ನು ನೆನೆಸ್ಕೊಂಡು ಬೇಡ್ಕೊಳ್ಳಿ ಅಂತ ಹೇಳ್ತೇನೆ ಅಲ್ವಾ ದೇವರಾಣಿಗೂ ಹೇಳ್ತೇನೆ ಲೈಫಲ್ಲಿ ಅದೇನು ಕಷ್ಟ ಬರಬೇಕು ನಿಮಗೆ ಅದೇನು ತೊಂದರೆ ಬರಬೇಕು ನಿಮಗೆ ನಾ ಆಗೇನಾಗುತ್ತೆ ದಾರಿ ಕಂಡು ಬರ್ತದೆ ನೀವೆಲ್ಲಿ ಹೋಗಬೇಕಂತ ಯಾಕಂದರೆ ನಿಮ್ಮ ರೂಟ್ ಸರಿಯಾಗಿದೆ ಯಾಕಂದರೆ ನೀವು ಹಿರಿಯರನ್ನು ನಿನ್ನೂ ಮರ್ತಿಲ್ಲ ಅದೇ ನಿಮ್ಮ ಹನ್ನೊಂದನೇ ಮನೆ ಅದೇ ನಿಮ್ಮ ಇಚ್ಛೆಗಳನ್ನು ಪೂರೈಸುವಂಥ ರಾಶಿ ಅರ್ಥ ಆಗುತ್ತಾ ನಿಮಗೆ ಅಲ್ವಾ ಹಿಂದಿನ ಕಾಲದಲ್ಲಿ ಏನಿತ್ತು ಗೊತ್ತಾ ನಾವು ಯಾವಾಗ ಸ್ಕೂಲ್ಗೆಲ್ಲ ಇತ್ತು ಆವಾಗ ರಜೆ ಸಿಕ್ಕಿದಾಗ ಅಜ್ಜಿ ಮನೆಗೆ ಕಳಿಸ್ತಾ ಇದ್ದರು ರೈಟ್ ತಾನೆ ಸೊ ಮಾರನೇ ದಿನ ರಜಾ ಅರ್ಜಿಯಲ್ಲಿ ಅಜ್ಜಿ ಮನೆ ನಾನು ನಿನ್ನೆ ಅಜ್ಜಿ ಮನೆಗೆ ಹೋಗಿದ್ದ ಕಾರಣ ನನಗೆ ರಜೆ ಮಾಡಬೇಕಾಯಿತು ಈ ರಜೆಯನ್ನು ದಯಪಾಲಿಸಬೇಕಾಗಿ ವಿನಂತಿ ವೀಣಂತ ಹೀಗೆಲ್ಲ ಬರೆದು ನಾವು ರಜಾ ಅರ್ಜಿ ಕೊಡ್ತಾಯಿದ್ರು ರೈಟ್ ತಾನೆ ಅಜ್ಜಿ ಮನೆ ಸೊ ಅಜ್ಜಿ ಮನೆಗೆ ಕಳಿಸೋ ಉದ್ದೇಶ ಏನಿತ್ತು ಯಾಕಂದರೆ ನೆಕ್ಸ್ಟ್ ನೆಕ್ಸ್ಟ್ ಏನುಂಟು ನಿಮಗೆ ಈಗ ದೀಪಾವಳಿಯ ರಜೆ ಸಿಕ್ತು ನಿಮಗೆ ನೆಕ್ಸ್ಟ್ ಈಗ ಏಪ್ರಿಲಲ್ಲಿ ಏನಾಗುತ್ತೆ ಮೇ ಮಾರ್ಚ್ ಏಪ್ರಿಲಲ್ಲಿ ನಿಮಗೆ ಎಕ್ಸಾಮ್ ಬರುತ್ತೆ ರೈಟಾ ತೊ ಮಕ್ಕಳನ್ನು ಅಲ್ಲಿ ಕಳಿಸಿದಾಗ ಅವ್ರಿಗೆ ಅಜ್ಜಿಯ ಬ್ಲೆಸ್ಸಿಂಗ್ ಅಜ್ಜನ ಬ್ಲೆಸ್ಸಿಂಗ್ ಎಲ್ಲ ಬರುತ್ತೆ ಮಾರ್ಚ್ ಮತ್ತು ಏಪ್ರಿಲ್ನ ಆ ಒಂದು ಫೈನಲ್ ಎಕ್ಸಾಮಲ್ಲಿ ಒಳ್ಳೆ ರಿಸಲ್ಟನ್ನು ಅವ್ರು ಪಡೆದಿರ್ತಾರೆ ರೈಟಾ ಓಕೆನಾ ಇದನ್ನು ಯಾವತ್ತು ಗಮನದಲ್ಲಿರಿಸ್ಕೊಳ್ಳಿ ಅಂತ ನೋಡಿ ಯಾಕೆ ಅದನ್ನು ಕಳಿಸ್ತಾ ಯಾಕಂದರೆ ಅವರ ಆಶೀರ್ವಾದ ಪಡಲಿಕ್ಕೆ ಕಳಿಸಿದೆ ಯಾಕಂದರೆ ಇಚ್ಛೆಗಳು ಪೂರೈಕೆ ಅಲ್ಲಿಂದಲೇ ಆಗ್ತವೆ ಈಗ ನಮಗೆ ಅಜ್ಜಿ ಮನೆಯಲ್ಲ ನಾವು ಹೋಗ್ತಾ ಇಲ್ಲ ಬಟ್ ನೀವು ಅಜ್ಜಿ ಮತ್ತು ಅಜ್ಜನನ್ನು ಬೆಳಗಿನ ಹೊತ್ತು ಸಂಜೆ ಹೊತ್ತು ಅವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಅವರ ಪಾದ ಟಚ್ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ಅವ್ರನ್ನ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತೇನೆ ನಿಮ್ಮ ಹನ್ನೊಂದೇ ಮನೆ ಸೇಫ್ ಆಗುತ್ತೆ ಯಾವುದೇ ವಿಚಾರದಲ್ಲಿ ಲಾಭ ಬರಬೇಕು ಸ್ಯಾಲ್ರಿ ಜಾಸ್ತಿ ಆಗಬೇಕು ಇಚ್ಛೆಗಳು ಪೂರೈಕೆ ಆಗಬೇಕು ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಮ್ಮ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರೆ ಮೇಲಿಂದ ಹೆಸರೇನಮ್ಮ ಆಶಾ ಅವರೇ ಓಕೆ ಆಶಾ ಅವರೇ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ನಿಮ್ಮ ಹುಟ್ಟಿದ ದಿನಾಂಕ ಮಂಗಳೂರು ಜಾತಕ ಬಂದು ಉತ್ತರಾಷ ನಕ್ಷತ್ರನ ಮಕರ ರಾಶಿಯ ಓ ರಾಹು ದೇಶ ನಡೀತಾ ಉಂಟಲ್ಲಮ್ಮ ನಿಮಗೆ ರಾಹು ದೇಶ ಸಾಧಾರಣ ನಿಮ್ಮನ್ನ ಒಂಥರ ಮಾಡಿಬಿಡ್ತಾನೆ ಎನಿವೆ ಪ್ರಶ್ನೆ ಮಾಡಿಮ್ಮ ಓಕೆ ನಿಮ್ಮ ಹೆಸರು ಆಶಾಂತ್ಲೇ ಕರೀತಾರೆ ನಿಮ್ಮನ್ನ ನೋಡಿ ನೋಡಿಮ್ಮ ಜಾತಕದಲ್ಲಿ ಏನುಂಟು ಗೊತ್ತಾ ಜಾತಕದಲ್ಲಿ ನಿಮ್ಮ ಮೇಷರಾಶಿ ಏನಿದೆ ಅದು ಟ್ವೆಂಟಿ ನೈನ್ ಡಿಗ್ರಿಯಲ್ಲಿ ಹೋಗಿಬಿಟ್ಟಿದೆ ಅಮ್ಮ ಅದಕ್ಕೆ ನಿಮ್ಗೆ ಅದು ವೃಷಭ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತ ಅಂತ ನೋಡ್ಬೇಕಾಗುತ್ತೆ ರೈಟ್ ವೃಷಭ ಮತ್ತೆ ಮೇಷರಾಶಿಯ ಮೇಷರಾಶಿ ಹೋಗಿ ಆಗಿದೆ ಈಗ ವೃಷಭ ರಾಶಿ ಇಂಪ್ಯಾಕ್ಟ್ ಅನ್ನು ಯಾಕಂದ್ರೆ ನೀವು ಪ್ರಶ್ನೆ ಏನು ಮಾಡಿದೆ ಆರೋಗ್ಯದ ಬಗ್ಗೆ ಯಾಕಂದ್ರೆ ಜಾತಕದಲ್ಲಿ ಏನು ತೋರಿಸ್ತಾ ಉಂಟು ಆಶಾಂತ ಹೆಸರಿಟ್ಕೊಂಡಾಗ ಈ ಮೂಮೆಂಟ್ ಅಲ್ಲಿ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಅಂತ ಉಂಟಮ್ಮ ಬಟ್ ನೀವು ಆರೋಗ್ಯ ಅಂತ ಹೇಳಿದಾಗ ಏನಾಗುತ್ತೆ ಲಗ್ನ ಚೇಂಜ್ ಆಗುತ್ತಮ್ಮ ರೈಟ್ ಅದಕ್ಕೆ ಈಗ ಈಗ ನೋಡುವಾಗ ಏನಾಗುತ್ತೆ ರಾಹು ದೇಶ ನಡಿತುಂಟು ಖಂಡಿತ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಸೊ ಏನಾಗ ಏನಾಗುತ್ತಮ್ಮ ಹೇಳಬಿಡಿ ನಮ್ಗೆ ಯಾವ್ದು ಏನಾದ್ರೂ ಒಂದು ಹುಷಾರಿಲ್ಲದೆ ಇರ್ತದೆ ಲೆಕ್ಕದಲ್ಲಿ ಮಾಮೂಲ್ಯ ಅಮ್ಮದು ತೊಂದರೆ ಅಲ್ಲ ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ ರಾಹು ದೇಶ ನಡಿತು ರಾಹು ಯಾರ ಜೊತೆ ಚಂದ್ರನ ಜೊತೆ ಕಾಂಬಿನೇಷನ್ ನಲ್ಲಿ ಇದ್ದ ಚಂದ್ರ ಬಂದು ತೃತೀಯಾಧಿಪತಿ ನಾನು ಹೇಳ್ದೆ ನಿಮ್ಮ ಕಮ್ಯುನಿಕೇಶನ್ ಅನ್ನ ಓಕೆನಾ ನೀವೇನ್ ಮಾತಾಡ್ತೀರಾ ಯಾರ ಜೊತೆ ಏನ್ ಮಾತಾಡ್ತೀರಾ ದಯವಿಟ್ಟು ಅದನ್ನ ಸ್ವಲ್ಪ ಗಮನದಲ್ಲಿ ಮಾತಾಡಿಮ್ಮ ಓಕೆನಾ ನಿಮ್ಮ ಮಾತು ನಿಮ್ಮ ಮಾತಿನಲ್ಲಿ ಆ ಅನಂತರ ಮಾತುಗಾರಿಕೆ ಯಾರಿಗೆ ಏನಾದ್ರೂ ನೋವನ್ನು ಕ್ರಿಯೇಟ್ ಮಾಡಿದಾರೆ ಅಥವಾ ಯಾರಿಗಾದ್ರೂ ಮಾನಸಿಕ ರೀತಿಯಲ್ಲಿ ನೀವು ತೊಂದರೆಯನ್ನು ಕೊಟ್ಟಿರಿ ಅಂದಾಗ ಅನಾರೋಗ್ಯ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕ್ರಿಯೇಟ್ ಆಗುತ್ತಮ್ಮ ತೋ ಅವರನ್ನ ಚೆನ್ನಾಗಿ ನೋಡ್ಕೊಂಡು ನಿಮ್ಮ ಮಾತಿನಲ್ಲೇ ತುಂಬಾ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಜಾತಕದಲ್ಲಿ ಕಂಡು ಬರ್ತಾ ಇದೆ ಅರ್ಥ ಆಯ್ತಾ ನಿಮ್ಮ ಮಾತೆ ಅಷ್ಟೇ ಬೇರೆ ಏನ್ ಬೇಕಾ ಆಶಾ ಅವರಿಗೆ ಅವರ ಮಾತೆ ಯಾಕಂದ್ರೆ ನಿಮ್ಮ ಆಶಾ ಅಂತ ಹೆಸರು ಏನಿದೆ ಅಮ್ಮ ಗೊತ್ತಾಗುತ್ತೆ ನಿಮಗೆ ಆಶಾಂತ ಅದು ಕೂಡ ರಿಲೇಟೆಡ್ ಟು ರಾಹು ಆನಂತರ ಆಶಾ ಎನ್ನುವ ಹೆಸರು ಏನಿದೆ ಅದು ಎರಡು ಅಕ್ಷರ ರಿಲೇಟೆಡ್ ಟು ಕೇತು ಆ ನಂತರ ಈ ಅಕ್ಷರ ಹೆಸರು ಇಟ್ಕೊಂಡಿದ್ರೆ ಅದು ಬಂದು ಯಾರು ಸೂರ್ಯ ಸೂರ್ಯ ಎಲ್ಲಿದ್ದಾನೆ ಇಲ್ಲಿ ಸಪ್ತಮದ ರಿಸಲ್ಟ್ ಕೊಡ್ತದೆ ಹಾಗಾದ್ರೆ ಯಾವಾಗ ಮ್ಯಾರೇಜ್ ಆಗುತ್ತೆ ಮದುವೆ ಆಗುತ್ತೆ ಮದುವೆ ಜೀವನ ಸಮಸ್ಯೆ ಆಗುತ್ತೆ ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಮಾತುಗಾರಿಕೆಯಿಂದಲೇ ಪ್ರಾಬ್ಲಮ್ ಆಗುತ್ತೆ ಅರ್ಥ ಆಯ್ತಮ್ಮ ಸುಲಭ ಅಂತೂ ಖಂಡಿತ ಅಲ್ಲ ಅದಕ್ಕೆ ನಾನು ಒಂದೇ ರೆಮಿಡೀಸ್ ನಿಮಗೆ ಮಾತನ್ನು ಕಂಟ್ರೋಲ್ ಮಾಡಿಕೊಳ್ಳಿ ಮಾತಿನಲ್ಲಿ ಹಿತವಿರಲಿ ಯಾರಿಗೂ ನೋವು ಉಂಟು ಮಾಡುವಂಥ ಮಾತನ್ನು ಆಡಬೇಡಿ ಆನಂತರ ಏನು ಮಾಡಿ ಅಂದರೆ ರಾಹು ದಶೆ ನಡೀತಾ ಇರೋದನ್ನು ಸ್ವಲ್ಪ ಉದ್ದು ಓಕೆನಾ ಉದ್ದು ಒಂದು ಹಿಡಿ ಕಪ್ಪುದಿಂದ ಇಡೀ ದೇಹಕ್ಕೆ ನಿವಾರಿಸಿ ಅದನ್ನು ಹೊರಗೆ ಹಾಕಿಮ್ಮ ಇದನ್ನು ಫೋರ್ಟಿ ಏಯ್ಟ್ ಡೇಸ್ ಮಾಡ್ಕೊಳ್ಳಿಮ್ಮ ಆನಂತರ ಸ್ವಲ್ಪ ನೀರಿಗೆ ಹಾಲನ್ನು ಹಾಕಿ ಪ್ರತಿದಿನ ಸ್ನಾನ ಮಾಡಿಮ್ಮ ಆನಂತರ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿಮ್ಮ ಆನಂತರಲ್ಲಿ ಅಲ್ಲಿ ಏನು ಮಾಡಬೇಕು ನೀವು ಈಶ್ವರನ ಟೆಂಪಲ್ಗೆ ಹೋಗಿ ಸಾಧ್ಯ ಆದರೆ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಇಲ್ಲಾಂದರೆ ಹನ್ನೊಂದು ಪ್ರದಕ್ಷಿಣೆ ಆಗ್ತಾ ಬನ್ನಿ ನೀವು ಕಂಟಿನ್ಯೂ ಆಗಿ ಮಾಡಿಕೊಂಡಾಗ ಅದೇನು ನಿಮಗೆ ಅನಾರೋಗ್ಯ ಕಾಡ್ತಾ ಉಂಟು ಮೇ ಬಿ ಅದು ಕಾಡಲ್ಲ ಒಳ್ಳೆ ರಿಸಲ್ಟ್ ಬಳಿಕ ಸ್ಟಾರ್ಟ್ ಆಗುತ್ತೆ ವರಿ ಮಾಡುವಂತಾಗತ್ತೆ ಲೈಫ್ ಗೆದ್ದು ಬಿಡ್ತೀರಾ ಒಳ್ಳೇದಾಗ್ಲಿತ ಬನ್ನಿ ಕರೆ ಮಾಡಿದ ತುಂಬಾ ತುಂಬಾ ಧನ್ಯವಾದಗಳು ಕೆಲವೊಮ್ಮೆ ಲಗ್ನ ಏನಿದೆ ಲಗ್ನ ಒಂಥರ ಸಾಂಕ್ರಮಣ ಘಟದಲ್ಲಿ ತೋ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಗೊತ್ತಾಗಲ್ಲ ಏನು ಏನು ಏನುಂಟಂದಲ್ಲ ಪ್ರಶ್ನೆ ಅವರೇ ಕೇಳಬೇಕಾಗುತ್ತೆ ಓಕೆನಾ ರೈಟ್ ಎನಿವೇ ಇರಲಿ ಈಗ ಗೊತ್ತಾಯಿತು ನಿಮಗೆ ಲಗ್ನದ ವಿಷಯ ತಕ್ಕ ಮಟ್ಟಿಗೆ ಆನಂತರ ನಮ್ಮ ಹಿರಿಯರನ್ನು ನೆನೆಸ್ಕೊಂಡಾಗ ಏನಾಗುತ್ತೆ ಅದು ಕೂಡ ಗೊತ್ತಾಯಿತು ತಾನೆ ಹಿರಿಯರನ್ನ ನೆನೆಸ್ಕೊಂಡಾಗ ನಮ್ಗೆ ಏನಾಗುತ್ತೆ ತೋ ಯಾಕಂದರೆ ಯಾಕೆ ಆ ಇಂಪ್ಯಾಕ್ಟಲ್ಲಿ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಹನ್ನೊಂದೇ ಮನೆ ಹಿರಿಯರಿಗೆ ಸಂಬಂಧಪಟ್ಟದ್ದು ಬಹಳ ವಿಶೇಷವಾಗಿರುತ್ತೆ ಅದನ್ನು ಅರ್ಥ ಮಾಡ್ಕೊಂಡು ಗೆದ್ದು ಬಿಡ್ತಾನೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಯಾರು ಕೂಡ ಏನು ಮಾಡುವಾಗಿಲ್ಲ ಓಕೆನಾ ನೆಕ್ಸ್ಟ್ ಬಂದು ಮಕರ ಲಗ್ನ ಮಕರ ರಾಶಿ ಓಕೆನಾ ಮಕರ ಲಗ್ನ ಮಕರ ರಾಶಿಯವರಿಗೆ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನಿಮಗೆ ನೋಡಿ ನಿಮಗೆ ಭಾಗ್ಯ ಸ್ಥಾನದಲ್ಲಿನೇ ಕನ್ಯಾ ರಾಶಿ ಬಂದಿದೆ ರೈಟ್ ತಾನೆ ಹಾಗಾದ್ರೆ ಭಾಗ್ಯಕ್ಕೆ ಸಮಸ್ಯೆ ಉಂಟು ಅಂತ ಆಯ್ತಾ ಮಕರ ರಾಶಿ ಮಕರ ಲಗ್ನಕ್ಕೆ ಭಾಗ್ಯದಲ್ಲಿನೇ ಸಮಸ್ಯೆ ಇದೆ ಅಂದರೆ ನಿಮ್ಗೆ ಏನಾಗುತ್ತೆ ನಿಮ್ಮ ಹತ್ತನೇ ಮನೆ ಕಾರ್ಯಕ್ಷೇತ್ರ ಆದರೆ ಒಂಬತ್ತನೇ ಮನೆ ಏನಿದೆ ಅದು ಧರ್ಮ ಧಾರ್ಮಿಕತೆ ಒಂದು ಎಥಿಕ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಧರ್ಮವನ್ನು ಫಾಲೋ ಮಾಡಬೇಕಾಗುತ್ತೆ ನಿಮ್ಮ ಹಿರಿಯರು ಏನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಅದೇ ರೀತಿ ಒಂಬತ್ತನೇ ಮನೆ ನಿಮ್ಮ ಗುರುಗಳು ನಿಮ್ಮ ತಂದೆ ಇದು ಒಂಬತ್ತನೇ ಮನೆ ಸೂಚಿಸ್ತಾ ಉಂಟು ರೈಟ್ ತಾನೇ ಅಲ್ಲಿ ಏನಾಗುತ್ತೆ ಅಲ್ಲಿ ಒಂದು ಗುರಿ ಬೇಕಾಗುತ್ತೆ ಮತ್ತೊಂದು ಗುರು ಬೇಕಾಗುತ್ತೆ ಗುರಿ ಮತ್ತು ಗುರು ಇದೆರಡೂ ಬೇಕಾಗುತ್ತೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಅಂದರೆ ಜೀವನವನ್ನು ಗೆಲ್ತೀರಿ ಅಂತ ಒಂದು ಇಂಡಿಕೇಷನ್ ಇದೆ ಅರ್ಥ ಆಗುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ಅದಕ್ಕೆ ನಿಮ್ಮ ಭಾಗ್ಯ ಮುಂದುವರಿದು ಅಷ್ಟು ಸುಲಭ ಅಲ್ಲ ಮಕರ ಲ ಮಕರ ರಾಶಿಯವರಿಗೆ ಭಾಗ್ಯದಲ್ಲಿ ಬಾರಿ ಬಾರಿಗೂ ಅಡೆತಡೆಗಳು ಡಿಸ್ಪ್ಯೂಟ್ಸ್ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ಮಕರ ಲಗ್ನ ಮಕರ ರಾಶಿಯವರಿಗೆ ತಂದೆಯಿಂದಲೂ ಸುಖ ಇರುವುದಿಲ್ಲ ತಾಯಿಯಿಂದಲೂ ಸುಖ ಇರುವುದಿಲ್ಲ ಒಂದು ವೇಳೆ ತಂದೆ ಕೋಟ್ಯಾಧೀಶ ತಾಯಿನೂ ಕೋಟ್ಯಾಧೀಶ ನಿಮಗೆ ನಿಮ್ಗೆ ಹಣ ಯಾವುದೇ ಕಾರಣಕ್ಕೂ ಕೂಡ ಉಪಯೋಗಕ್ಕೆ ಬರುತ್ತೆ ಜಾತಕದಲ್ಲಿ ಇಂಡಿಕೇಶನ್ ಅಂತ ಖಂಡಿತ ಅಲ್ಲ ಹಾ ಬರ್ಬೋದು ಬಟ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಉಪಯೋಗಕ್ಕೆ ಬರಲ್ಲ ಯಾಕಂದ್ರೆ ನೀವು ಖುದ್ದು ಮಾಡ್ಕೊಳ್ತೀರಿ ಅಂತ ಇಂಡಿಕೇಶನ್ ಇದೆ ಓಕೆನಾ ಇದೊಂದು ವಿಚಾರ ಜಾತಕದಲ್ಲಿ ಕಂಡು ಬರುವಂತದ್ದು ಆನಂತರ ಭಾಗ್ಯದಲ್ಲಿನೇ ಕನ್ಯಾ ರಾಶಿ ಇದ್ದಾಗ ಏನಾಗುತ್ತೆ ನೀವು ದೇವರ ಧರ್ಮದ ವಿಚಾರದಲ್ಲಿ ಬ್ಯಾಡ್ ರೀತಿಯಲ್ಲಿ ಅಂದರೆ ಬೇರೆಯವರ ಧರ್ಮದ ವಿಚಾರದಲ್ಲಿ ಏನೋ ಒಂದು ಡಿಸ್ಪ್ಯೂಟ್ ಮಾಡೋದು ಬೇರೆಯವರ ಧರ್ಮದ ವಿಚಾರದಲ್ಲಿ ಮಾತಾಡೋದು ಬೇರೆಯವರ ಬಗ್ಗೆ ಅವಹೇಳನ ಮಾಡೋದು ದೇವರ ಬಗ್ಗೆ ಅವಹೇಳನ ಮಾಡುದು ಆನಂತರ ದೇವಸ್ಥಾನದಲ್ಲಿ ಹೋಗಿ ಜಗಳ ಮಾಡೋದು ಅಥವಾ ಅಲ್ಲಿ ದೇವಸ್ಥಾನ ಅರ್ಚಕರ ಜೊತೆ ಜಗಳ ಮಾಡೋದು ಅಥವಾ ದೇವಸ್ಥಾನದಲ್ಲಿ ದೇವಸ್ಥಾನವನ್ನು ಗಲೀಜು ಮಾಡುವುದು ಅಲ್ಲಿ ಉಗುಳುವುದು ಅಥವಾ ನೀವೇನಾದರೂ ಐಸ್ ಕ್ರೀಮ್ ಅದು ತಿಂದರೆ ಆ ಪ್ಯಾಕೆಟ್ ಅನ್ನಲ್ಲಿ ಹಾಕುವುದು ಅಥವಾ ಅಲ್ಲಿ ಹೋಗಿ ನೀವು ಮೂತ್ರ ವಿಸರ್ಜನೆ ಟಾಯ್ಲೆಟ್ಗೆ ಹೋಗುದು ಸೊ ಇದನ್ನು ಮಾಡುವ ಹಾಗೇನೆ ಇಲ್ಲ ಮಕರ ಲಗ್ನ ಮಕರ ರಾಶಿಯವರು ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ದೂರ ಎಲ್ಲಾದರೂ ತೀರ್ಥಕ್ಷೇತ್ರ ಯಾತ್ರೆಗೆ ಹೋದ್ರೆ ಅಂತ ಇಟ್ಕೊಳ್ಳೋಣ ಅಲ್ಲಿ ದೇವಸ್ಥಾನ ನಿಮಗೆ ಹೋಗಿ ಅಲ್ಲಿ ಅಲ್ಲಿ ಏನಾಗಿದೆ ನಿಮಗೆ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಏನಾದ್ರು ಬಂತು ನಾನು ಹೇಳ್ತೀನಿ ಮಕರ ಲಗ್ನ ಮರ ರಾಶಿಯವರಿಗೆ ಅಲ್ಲಿ ಯಾವುದನ್ನ ಮಾಡಬೇಡಿ ಎಲ್ಲಿ ರೂಮ್ ಮಾಡಿದ್ರೆ ಅಲ್ಲಿ ಹೋಗಿನೇ ಎಲ್ಲ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ ಅನ್ಯಥ ನಿಮಗೆ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ನೀವು ಲೋಕಲ್ ಬೇಕಾದ್ರೆ ಲೋಕಲ್ ಅಲ್ಲಿರುವ ದೇವಸ್ಥಾನಕ್ಕೆ ಹೋಗಿ ನೀವು ದೂರದಲ್ಲಿ ದೇವಸ್ಥಾನಕ್ಕೆ ಹೋಗಿ ಯಾವುದೇ ಕಾರಣಕ್ಕೂ ದೇವಸ್ಥಾನದ ಆವರಣವನ್ನು ನಿಮ್ಮಿಂದ ಆಗದಂತೆ ನೋಡ್ಕೊಳ್ಳಿ ಉಗುಳು ಪ್ಯಾಕೆಟ್ ಎಸಿಯು ಏನೇ ಬೇಕಾದ್ರೂ ಕೂಡ ಅದನ್ನು ಮಾಡುವ ಹಾಗಿಲ್ಲ ಅಲ್ಲಿ ಜಗಳ ಮಾಡುವ ಹಾಗಿಲ್ಲ ತಂದೆ ಜೊತೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಗುರುಗಳ ಜೊತೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಏನ್ ಮಾಡಬೇಕಾಗುತ್ತೆ ಧರ್ಮವನ್ನು ಫಾಲೋ ಮಾಡಬೇಕಾಗುತ್ತೆ ಒಂದು ಎಥಿಕ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಆ ನಂತರ ಹೋಗಿ ನಿಮ್ಮ ಭಾಗ್ಯೋದಯ ಆಗುತ್ತೆ ಭಾಗ್ಯೋದಯ ಯಾವಾಗುತ್ತೆ ನಲವತ್ತೆರಡನೇ ವಯಸ್ಸಿನ ನಂತರ ಅದರಿಂದ ಮುಂಚೆ ತಲೆಗಳಿಗೆ ಕಾಲ ಮೇಲೆ ಮಾಡಿದರೆ ಭಾಗ್ಯೋದಯ ಆಗೋದಿಲ್ಲ ಯಾಕಂದ್ರೆ ಅಷ್ಟು ಡಿಸ್ಪ್ಯೂಟ್ ಅನ್ನ ಕ್ರಿಯೇಟ್ ಮಾಡುವಂತಹ ರಾಶಿನೇ ಭಾಗ್ಯದಲ್ಲಿದೆ ಭಾಗ್ಯ ಮುಂದುವರಲಿಕ್ಕೆ ಬಿಡುವುದಿಲ್ಲ ಯಾಕಂದ್ರೆ ಮಕ್ಕಳಿ ಮಕರ ಮಕರ ರಾಶಿಯವರಿಗೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು ಏನಾಗುತ್ತೆ ಅಂತ ಗೊತ್ತಾಗುತ್ತೆ ನೀವು ಎಷ್ಟೇ ಕಲ್ತೀರಿ ನಿಮ್ಮ ತಂದೆ ಎಷ್ಟೇ ಪ್ರಾಸ್ಪರಿಟಿ ಪ್ರಾಸ್ಪರ್ ಆಗಿರಲಿ ತಾಯಿ ಎಷ್ಟೇ ಪ್ರಾಸ್ಪರ್ ಆಗಿರಲಿ ಆಕ್ಚುಲಿ ಇರುವುದಿಲ್ಲ ಒಂದು ವೇಳೆ ಇದ್ರೆ ರೈಟ್ ತಾನೇ ಇತ್ತು ನೋಡಿ ನಿಮಗೆ ಏನಾಗಿದೆ ಭಾಗ್ಯೋದಯ ಆಗುದೇ ನಲವತ್ತೆರಡನೇ ವಯಸ್ಸಿನ ನಂತರ ಅಲ್ಲಿವರೆಗೆ ನಿಮಗೆ ಬುದ್ಧಿ ಕಲಿಸಿರ್ತಾನೆ ಭಗವಾನ್ ಓಕೆನಾ ಹಾಗಾದ್ರೆ ಗೊತ್ತಾಯ್ತು ಮಕರ ಲಗ್ನ ಮಕರ ರಾಶಿಯವರಿಗೆ ಏನು ರೆಮಿಡಿಸ ಮಾಡ್ಕೊಳ್ಬೇಕು ಯಾವುದನ್ನು ಇನ್ನು ಫಾಲೋ ಮಾಡ್ಬೇಕು ಖಂಡಿತ ಹೇಳಿಕೊಡ್ತೇನೆ ಬಟ್ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ನಿ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ